बसवा

ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿ ಇವತ್ತಿನ ಚಿಂತನೆಗೆ ಆಗಮಿಸಿದಂಥ ಶ್ರೀ ಶಶಿಧರ್ ಕರ್ವೀರ್ ಶೆಟ್ಟರ್ ಅನ್ನೋರಿಗೂ ಸಹಿತ ಶರಣಗಳನ್ನು ಸಲ್ಲಿಸ್ತಾ ಇವತ್ತಿನ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪ್ರಥಮ ಮಾದರಿ ಚಿಂತನೆಯನ್ನು ಪ್ರಾರಂಭಿಸ್ತಾ ಇವತ್ತಿನ ಚಿಂತನೆಗೆ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ವಚನ ಪ್ರಾರ್ಥನೆಯನ್ನ ಶ್ರೀಮತಿ ಗೀತಾ ಮಳಗಲಿ ಅವರು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಕೃತಿಯೇ ಗುರು ಗಗನ ಲಿಂಗ ಜಗವೇ ಕೂಡಲ ಸಂಗಮ ಉಡಿಯೇ ಭಸ್ಮು ಹುಲ್ಲೇ ಪತ್ರಿಯು ಜಡವಿದೆಲ್ಲವು ಜಂಗಮ ಪ್ರಕೃತಿಯೇ ಗುರು गगनलिङ्गगवे कूडलसङ्गमा कुडिवीरे तीर्थ शिवनप्रसदवडिवीरे कुडि तीर्थप्रसद्रमद बेरे स्नान द्डितद हाडे मन्त्रनि हाडे मन्त्रनि नदु प्रकृति गुरुगनलिङ्गकूडलसङ्गमा भद्रवोडपाक्षि भाव रुद्राक्षू भद्रवड्पाक्षि भद्रवडिमे बुद्धियुदीक्षू ए बुद्धियुदीक्षयु प्रकृतिे गुरुगनलिङ्गगवे कूडलसङ्गमा सर्वव शिवनंशयन् धर्मवन्दे धर्मव सर्ववू शिवनं शयन्नु धर्मवन्दे धर्मवू अन्यरनु अळलि सदहितकर कर्म वन्दे कर्मव कर्म वन्दे कर्मव प्रकृति ಜಗವೇ ಕೂಡಲ ಸಂಗಮ ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವೊಂದೇ ಜ್ಞಾನವು ಎಲ್ಲರೆಲ್ಲರಿಗಾಗಿ ಎನ್ನುವ ಜ್ಞಾನವೊಂದೇ ಜ್ಞಾನವು ಒಲಿದು ಒಲಿಸುವ ನಲಿದು ನಲಿಸುವ ಕಲೆಯೇ ಅಮೃತನಿನಾದವು

ಕೂಡಿ ಕಲಿಯಲು ಕೂಡಿ ಬೆಳೆಯಲು ಕೂಡಿ ನಲಿಯಲು ಮುಕ್ತಿಯೂ ಕೂಡಿ ನಲಿಯಲು ಮುಕ್ತಿಯೂ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೆ ಕೂಡಲ ಸಂಗಮ ಜಗವೆ ಕೂಡಲ ಸಂಗಮ ಎಲ್ಲರಿಗೂ ಶರಣು ಶರಣಾರ್ಥಿ ಮಾಡ್ತೀನಿ ವಚನ ಪ್ರಾರ್ಥನೆಯನ್ನು ತುಂಬ ಸುಂದರವಾಗಿ ನಡೆಸಿಕೊಟ್ಟಂಥ ಶ್ರೀಮತಿ ಗೀತಾ ಮೊಳಗಲ್ಲಿ ಅವರಿಗೆ ಶರಣು ಶರಣಾರ್ಥಿ ಇವತ್ತಿನ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪ್ರಥಮ ಮಾದರಿ ಈ ವಿಷಯದ ಕುರಿತು ಹುಬ್ಬಳ್ಳಿಯ ಬಸವ ಮಂಟಪದಿಂದ ಆಗಮಿಸಿರತಕ್ಕಂಥ ಶ್ರೀ ಶಶಿಧರ್ ಅನ್ನವರಿಗೆ ಬಸ ಧಾರವಾಡ ಬಸವ ಸಮಿತಿ ಹಾಗೂ ಕಲಬುರಗಿ ಬೆಂಗಳೂರು ಮತ್ತು ಇಲ್ಲಿ ನೆರೆದ ಎಲ್ಲ ಶರಣ ಶರಣೆಯರ ಪರವಾಗಿ ಹಾಗೂ ಆನ್ಲೈನ್ ಅರಿವಿನ ಮನೆಯ ಮೂಲಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮೂಲಕ ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಅನಂತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಇಲ್ಲಿ ಆಗಮಿಸಿದ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸಹಿತ ಸುಸ್ವಾಗತವನ್ನು ಬಯಸಿ ಈಗ ಸಂವಿಧಾನ ಪೀಠಕ್ಕೆ ಯಾಕೆಂದರೆ ಪ್ರಜಾಪ್ರಭುತ್ವದ ಮಾದರಿ ಕುರಿತು ಆ ಮಾದರಿ ಸಂವಿಧಾನವನ್ನು ಪೀಠಿಕೆಯನ್ನು ಓದಿ ತದನಂತರ ಚಿಂತನೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಈಗ ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಈಶ್ವಿಯ ನವಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಈ ಅನುಭವ ಏನು ಪ್ರಜಾಪ್ರಭುತ್ವ ಈ ಸಂವಿಧಾನ ಕುರಿತು ಈಗಾಗಲೇ ಪೀಠಿಗೆಯನ್ನು ಓದಿದ್ದೀವಿ ಈ ಅನು ಈ ಒಂದು ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಮಲ್ಲಿ ಬ್ರಿಟನ್ ಸಂಸತ್ತು ಮದರ ಪಾರ್ಲಿಮೆಂಟ್ ಅಂತ ಎಲ್ಲರೂ ನಾವು ಕೇಳಿದ್ದೀವಿ ಆದರೆ ಅದಕ್ಕೆ ಮೂಲ ಅನುಭವ ಮಂಟಪ ಅನ್ನೋದರ ಬಗ್ಗೆ ಪ್ರಥಮ ಮಾದರಿ ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ನಡೆಸಲಿಕ್ಕೆ ಆಗಮಿಸಿರಿದಂಥ ಶ್ರೀಯುತ ಕರ್ವೀರ್ ಶೆಟ್ಟರ್ ಶಶಿಧರ್ ಅವರು ತಮಗೀಗಾಗಲೇ ಚಿರಪರಿಚಿತರಾಗಿದ್ದಾರೆ ಆದರೂ ಸಂಕ್ಷಿಪ್ತ ಪರಿಚಯವನ್ನು ಮತ್ತೆ ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಬಸವ ಸಮಿತಿಯಿಂದ ನಡೆದಿರ್ ನಡೆದಿರತಕ್ಕಂಥ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳನ್ನು ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಬಂದು ಒಂದು ಐದಾರು ತಿಂಗಳವರೆಗೆ ಅವರು ನಡೆಸಿಕೊಟ್ಟಿದ್ದಾರೆ ಬಸವ ಮಂಟಪದ ಕಾರ್ಯದರ್ಶಿಯಾಗಿ ಅದ್ಭುತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿ ಬಸವ ಜಯಂತಿ ಎಂದು ಸುಮಾರು ಮೂರು ದಿವಸದ ಕಾರ್ಯಕ್ರಮಗಳನ್ನ ಇಟ್ಟುಕೊಂಡು ಅವರ ಬಸವ ಮಂಟಪದಿಂದ ವಚನ ಸಾಹಿತ್ಯದ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ ಅದ್ಭುತವಾದ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ಗಣ್ಯರಿಂದ ಬಸವ ತತ್ವ ತಿಳಿದಂಥ ವಿದ್ವಾಂಸರನ್ನು ಕರೆಸಿ ಅವರಿಂದ ಉಪನ್ಯಾಸ ಅದರ ಜೊತೆಗೆ ಬಸವ ತತ್ವದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥವರನ್ನು ಸಹಿತ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅವರು ಬಸವ ಮಂಟಪದಿಂದ ಮಾಡ್ತಾ ಇರೋದು ಬಹಳ ನಿಜಕ್ಕೂ ಅಭಿನಂದನಾರ್ಹವಾದುದು ಅವರು ಪ್ರತಿ ತಿಂಗಳು ಶಿವಯೋಗ ಅಂದರೆ ಇಷ್ಟಲಿಂಗ ಪೂಜೆಯನ್ನು ಪ್ರತಿ ತಿಂಗಳು ಮೊದಲನೇ ಭಾನುವಾರ ಅಂದರೆ ನಾಳೆ ನಾಲ್ಕನೇ ತಾರೀಕಿನ ದಿವಸ ಅಲ್ಲಿ ನಡೀತಾ ಇದೆ ಅನುಭವ ಇದರಲ್ಲಿ ಮಂಟಪದಲ್ಲಿ ಅದೇ ರೀತಿಯಾಗಿ ಪ್ರತಿ ವಾರ ಬುಧವಾರ ದಿವಸ ಅವರು ಸಾಪ್ತಾಹಿಕ ಶಿವಾನುಭವವನ್ನು ಇಟ್ಟುಕೊಂಡಿರ್ತಾರೆ ಅದೇ ರೀತಿಯಾಗಿ ಮಕ್ಕಳಿಗೆ ವಚನ ಸಂಗೀತ ಪಾಠಶಾಲೆಯನ್ನು ನಡೆಸ್ತಿದ್ದಾರೆ ಶ್ರೀಯುತರು ಎಂ ಬಿ ಪದವೀಧರರಾಗಿದ್ದರೂ ಸಹಿತ ಈ ಒಂದು ವಚನ ಸಾಹಿತ್ಯಕ್ಕೆ ಅವರು ನೀಡಿದ ನೀಡುತ್ತಿರುವ ಕೊಡುಗೆ ಅಗಾಧವಾದುದು ಈಗ ಅವರಿಂದ ನಾವು ಅನುಭವ ಮಂಟಪ ಪ್ರಜಾಪ್ರಭುತ್ವದ ಮಾದರಿ ಇದರ ಕುರಿತು ಚಿಂತನೆಯನ್ನು ನಡೆಸಲಿಕ್ಕೆ ಅವರಲ್ಲಿ ವಿನಂತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶಿವ ಗುರುವೆಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತೀ ಪಂಚವಿಧವೇ ಪಂಚಬ್ರಹ್ಮವೆಂದರು ಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀನೇ ಒಳಪೊಕ್ಕು ನುಡಿಸಿದಂತೆ ಆನು ನುಡಿವೆನೈ ಗುರುವೇ ಕೃಪೆಯಾಗು ಸದಾ ವಕಾಲ ಸ್ಮರಣೀಯರು ಅಖಂಡ ಲೋಕ ಪೂಜ್ಯರು ಆದ ವಿಶ್ವಗುರು ಮಹಾ ಲಿಂಗವಂತ ಧರ್ಮ ಸಂಸ್ಥಾಪಕ ಅಪ್ಪ ಬಸವಣ್ಣನವರ ಸಮಸ್ತ ಬಸವಾದಿ ಶರಣ ಶರಣೆಯರ ಅನುಭಾವದ ಬೆಳಗಿನಲ್ಲಿ ಸಾಗಿ ಬರುತ್ತಿರುವ ಧಾರವಾಡ ಬಸವ ಸಮಿತಿಯ ಈ ಆನ್ಲೈನ್ ಅರಿವಿನ ಮನೆಯ ಕಾರ್ಯಕ್ರಮದ ಅನುಭಾವಪೂರ್ಣ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಆನ್ಲೈನ್ ವೀಕ್ಷಕರಲ್ಲಿ ಸರ್ವರಲ್ಲಿ ಭಕ್ತಿಯ ಶರಣು ಶರಣಾರ್ಥಿಗಳು ಬಹಳ ವಿಶೇಷವಾದ ಒಂದು ವಿಚಾರವನ್ನು ಇವತ್ತಿನ ಆನ್ಲೈನ್ ಅರಿವಿನ ಮುನೆಯ ಮೂಲಕವಾಗಿ ನಾವೆಲ್ಲ ಚರ್ಚೆ ಚಿಂತನೆ ಮಾಡ್ತಾ ಇದ್ದೇವೆ ಆ ವಿಷಯ ಬಸವ ತತ್ವದ ಅನು ಅಭಿ ಅನುಯಾಯಿಗಳಾಗಿರುವ ಅಭಿಮಾನಿಗಳು ಆಗಿರುವ ಶರಣರ ವಾರಸುದಾರರೆನಿಸಿರುವ ನಮಗೆಲ್ಲರಿಗೂ ಕೂಡ ಭಾಳ ಹೆಮ್ಮೆಯನ್ನು ತರುವಂಥ ಒಂದು ವಿಷಯ ಇವತ್ತಿನ ಈ ಒಂದು ಚಿಂತನೆ ಅನುಭವ ಮಂಟಪ ಈ ವಿಶ್ವದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ಮಾದರಿ ಅಂತಕ್ಕಂಥ ವಿಷಯವನ್ನಿಟ್ಟುಕೊಂಡು ಇವತ್ತಿನ ಚಿಂತನೆಯನ್ನು ನಾವೆಲ್ಲ ಇದ್ದೇವೆ ಹನ್ನೆರಡನೇ ಶತಮಾನ ಅದು ವಿಶ್ವ ಸಂಸ್ಕೃತಿಯ ಇತಿಹಾಸದಲ್ಲಿಯೇ ಒಂದು ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾಲಘಟ್ಟ ಈ ವಿಶ್ವದಲ್ಲಿ ಹಿಂದೆಂದೂ ಕೂಡ ಜರುಗದಂಥ ಕಂಡು ಕೇಳರಿಯದಂಥ ಅಪೂರ್ವವಾಗಿರ್ತಕ್ಕಂಥ ಅಪರೂಪದ ಸಂಗತಿಯೊಂದು ಘಟಿಸಿದ್ದು ಆ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಆ ಅಪರೂಪದ ಅಪೂರ್ವವಾದ ಸಂಗತಿಯ ನೇತಾರರು ಯಾವ ಹನ್ನೆರಡನೇ ಶತಮಾನ ಅಂದಾಕ್ಷಣ ನಮಗೆಲ್ಲ ಕಣ್ಣ ಮುಂದೆ ಬರೋದೇ ಕಟ್ಟಿಕೊಂಡು ನಿಲ್ಲೋದೆ ಆ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಸುಮಾರು ಏಳುನೂರ ಎಪ್ಪತ್ತು ಜನ ಅಮರಗಣ ಶರಣರೆಂಬ ಸದಸ್ಯರನ್ನು ಒಳಗೊಂಡು ಬಯಲು ಕಾಯಸಿದ್ದರೂ ಅಕಾಯಚರಿತರಿಕೊಂಡಿರ್ತಕ್ಕಂಥ ಅಲ್ಲಮ್ಮಪ್ರಭುದೇವರ ಆ ಅನುಭಾವಿಕ ಅಧ್ಯಕ್ಷತೆಯಲ್ಲಿ ಎಲ್ಲ ಶರಣ ಶರಣೆಯರು ಸಮಭಾವದಿಂದ ಸಮರತಿಯಿಂದ ಸಮಕಳೆಯಿಂದ ತಮ್ಮ ಅಂತರಂಗದ ಅನುಭವ ಅನುಭಾವವನ್ನು ಅಲ್ಲಿ ನಿವೇದನೆ ಮಾಡಿರ್ತಕ್ಕಂಥದ್ದು ಆ ಅನುಭವದ ಅಭಿವ್ಯಕ್ತಿಯೇ ವಚನಗಳೆಂಬ ಅದ್ಭುತ ಬದುಕಿನ ಮೌಲ್ಯಗಳಾಗಿ ಪ್ರಜಾತಾಂತ್ರಿಕ ಮೌಲ್ಯಗಳಾಗಿ ಈ ವಿಶ್ವಕ್ಕೆ ನೀಡಿರ್ತಕ್ಕಂಥದ್ದು ಇಂಥ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಘಟನೆ ನಿಜಕ್ಕೂ ಭಾಳ ಅಪರೂಪವಾಗಿರ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಇದನ್ನು ಕೇಳಿದ ತಕ್ಷಣ ಪ್ರಜಾಪ್ರಭುತ್ವ ಮತ್ತೊಂದು ಕಡೆಗೆ ಅನುಭವ ಮಂಟಪ ಅನುಭವ ಮಂಟಪದಲ್ಲಿ ಶರಣರು ಕಂಡುಕೊಂಡ ಅನುಭಾವಿಕ ಮೌಲ್ಯಗಳು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತೇನು ಪ್ರಭುದೇವರು ಹೇಳ್ತಾರೋ ಹಾಗೆ ನಮ್ಮೆಲ್ಲರ ಒಂದು ದೃಷ್ಟಿಯಲ್ಲಿ ಅನುಭವ ಮಂಟಪ ಶರಣರ ಚಿಂತನೆ ಅಂದರೆ ಅದೊಂದಿಷ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಧಾರ್ಮಿಕ ಚಿಂತನೆಗಳು ಅಂತ ನಾವೆಲ್ಲ ಭಾವಿಸಿವಿ ಪ್ರಜಾಪ್ರಭುತ್ವ ಹೇಗೆ ಶರಣರ ಚಿಂತನೆಗಳು ಹೇಗೆ ಅದಕ್ಕೂ ಅದಕ್ಕೂ ಏನು ಸಂಬಂಧ ಅನ್ನೋ ಭಾವ ನಮಗೆಲ್ಲ ಬರ್ತದೆ ಎಲ್ಲಿವರೆಗೆ ಈ ವಚನಗಳ ಕುರಿತು ಆಳವಾದ ವಿಸ್ತಾರವಾದ ಒಂದು ಚಿಂತನೆಗಳು ನಡೆದಿರಲಿಲ್ಲವೋ ಅಲ್ಲಿವರೆಗೆ ಇಂಥ ಒಂದು ಸಂಕುಚಿತವಾದ ಚೌಕಟ್ಟಿನಲ್ಲೇ ಶರಣ ಸಾಹಿತ್ಯವನ್ನು ಶರಣರ ಚಿತ್ ಚಿಂತನೆಗಳನ್ನು ನೋಡ್ತಕ್ಕಂಥ ಒಂದು ದೃಷ್ಟಿ ಇತ್ತು ನಮಗೆಲ್ಲ ಯಾವಾಗ ಶರಣರ ವಚನಗಳನ್ನು ಆ ವಚನಗಳಲ್ಲಿ ಅಡಕವಾಗಿರುವ ಬಹುಮುಖ ಆಯಾಮಗಳನ್ನು ವಿಸ್ತೃತವಾಗಿ ಅನುಭವ ಮಾಡ್ತಾ ಚಿಂತನೆ ಮಾಡ್ತಾ ಹಿಂಜುತ್ತಾ ಹೋದ್ವಿ ಆವಾಗ ಶರಣರು ಕೊಟ್ಟಿರ್ತಕ್ಕಂಥ ವಚನಗಳಲ್ಲಿ ಏನೇನಿದೆ ವಚನಗಳು ಕೇವಲ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಬೋಧನೆಗಳು ಮಾತ್ರವಲ್ಲ ಒಬ್ಬ ವ್ಯಕ್ತಿಯ ಬದುಕಿನ ಸರ್ವಾಂಗೀಣವಾಗಿರ್ತಕ್ಕಂಥ ವಿಕಾಸಕ್ಕೆ ಬೇಕಾಗಿರ್ತಕ್ಕಂಥ ಈ ಬದುಕಿಗೆ ಹತ್ತತಕ್ಕಂಥ ಎಲ್ಲ ಕ್ಷೇತ್ರಗಳೂ ಕೂಡ ಆ ಶರಣರ ವಚನಗಳಲ್ಲಿ ಬಿಂಬಿತವಾಗಿವೆ ಅಷ್ಟೇ ಅಲ್ಲದೆ ಆ ಎಲ್ಲ ಕ್ಷೇತ್ರಗಳಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಯಶಸ್ವಿಯಾಗಿ ಸಮರ್ಥನಾಗಿ ಬದುಕನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾದ ಮೌಲ್ಯಗಳೆಲ್ಲವೂ ಕೂಡ ಆ ಶರಣರ ವಚನಗಳಲ್ಲಿವೆ ಅಂತಕ್ಕಂಥ ಆ ವಚನಗಳ ಬಹುಮುಖವಾಗಿರ್ತಕ್ಕಂಥ ಆಯಾಮಗಳನ್ನು ಈ ಈ ಚಿಂತನೆಗಳ ಮೂಲಕ ವಿಸ್ತೃತವಾದ ಅಧ್ಯಯನ ಮತ್ತು ಅಧ್ಯಾಪನಗಳ ಮೂಲಕವಾಗಿ ನಾವು ಕಂಡುಕೊಂಡಿದ್ದೇವೆ ಅಲ್ಲಿವರೆಗೆ ವಚನಗಳು ಅಂದ ತಕ್ಷಣ ನಮಗೆಲ್ಲ ಬರೀ ಆಧ್ಯಾತ್ಮ ಹೇಳುತ್ತವೆ ಆಧ್ಯಾತ್ಮ ಬೋಧನೆ ಮಾಡ್ತಾರ ಅಂತ ಭಾವಿಸಿದ್ವಿ ಆದರೆ ಇವತ್ತು ನಾವೇನು ಪ್ರಜಾಪ್ರಭುತ್ವ ಅಂತಕ್ಕಂಥ ವಿಶ್ವದ ಮೊಟ್ಟ ಮೊದಲನೆಯ ಮಾದರಿಯ ಸಂಸತ್ತು ಅಂತಕ್ಕಂಥ ಈ ಒಂದು ಸಂಸದೀಯ ವ್ಯವಸ್ಥೆಯನ್ನು ಕೂಡ ಶರಣರ ವಚನಗಳಲ್ಲಿ ಯಾವ ಇಂಗ್ಲೆಂಡಿನ ಕಾರ್ಟಾವನ್ನು ವಿಶ್ವದ ಪ್ರಪ್ರಥಮ ಪ್ರಜಾಪ್ರಭುತ್ವದ ಒಂದು ದಾಖಲೆ ಅಂತ ಗುರುತಿಸಿಕೊಂಡಿದೆಯಲ್ಲ ಅದಕ್ಕೂ ಸುಮಾರು ಒಂದು ಶತಮಾನದಷ್ಟು ಮೊದಲೇ ಈ ಅನುಭವ ಮಂಟಪದಲ್ಲಿ ಶರಣರ ವಚನಗಳಲ್ಲಿ ಶರಣರು ಆಚರಿಸಿ ಬದುಕಿ ತೋರಿಸಿರ್ತಕ್ಕಂಥ ಚಿಂತನೆಗಳಲ್ಲಿ ಆ ಪ್ರಜಾತಾಂತ್ರಿಕ ಮೌಲ್ಯಗಳು ಹೇಗೆ ಆಚರಿಸಲ್ಪಟ್ಟಿದ್ದುವು ಅನ್ನೋದನ್ನು ಕಂಡುಕೊಳ್ಳೋ ಮೂಲಕವಾಗಿ ಆ ಕಾರ್ಟಾ ವಿಶ್ವದ ಮೊಟ್ಟ ಮೊದಲ ಪ್ರಜಾತಂತ್ರದ ದಾಖಲೆ ಅಲ್ಲ ಶರಣರ ವಚನಗಳೇ ಈ ವಿಶ್ವದ ಮೊಟ್ಟ ಮೊದಲ ಪ್ರಜಾಪ್ರಭುತ್ವದ ದಾಖಲೆಗಳು ಆ ಶರಣರ ಎಲ್ಲ ವಚನಗಳನ್ನು ಒಂದು ಕಡೆಗೆ ಎಲ್ಲರೂ ಸೇರಿ ಚಿಂತನೆ ಮಾಡಿರ್ತಕ್ಕಂಥ ವೇದಿಕೆ ಆ ಅನುಭವ ಮಂಟಪವೇ ಈ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಅಥವಾ ಪಾರ್ಲಿಮೆಂಟಿನ ಪರಿಕಲ್ಪನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಅಷ್ಟೇ ಅಲ್ಲದೆ ಮೊದಲಿಗೆ ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೋಬೇಕಾದದ್ದು ಇಲ್ಲಿವರೆಗೆ ನಾವೆಲ್ಲ ತಿಳ್ಕೊಂಡು ಬಂದದ್ದು ಏನು ಅಂದರೆ ಇಂಗ್ಲೆಂಡಿನ ಮ್ಯಾಗ್ನಾ ಕಾರ್ಟ ಅನ್ನುವಂಥದ್ದು ಏನೊಂದು ದಾಖಲೆ ಇದೆಯಲ್ಲ ಆ ದಾಖಲೆಯನ್ನೇ ನಾವು ಬಿಂಬಿಸ್ತಾ ಬಂದಿದ್ರು ಇಲ್ಲಿವರೆಗೆ ಅದು ಈ ವಿಶ್ವದ ಮೊಟ್ಟ ಮೊದಲನೆಯ ಈ ಪ್ರಜಾತಾಂತ್ರಿಕ ವ್ಯವಸ್ಥೆಯ ಮೌಲ್ಯಗಳನ್ನು ಒಳಗೊಂಡಿರತಕ್ಕಂಥ ಒಂದು ಬರಹ ಅಥವಾ ದಾಖಲೆ ಅದೇ ಅಂತ ತೋರಿಸ್ಕೊಂಡು ಬಂದಿದ್ರು ಯಾವಾಗ ಶರಣರ ವಚನಗಳ ಆಳಕ್ಕಿಳಿದು ಆ ವಚನಗಳಲ್ಲಿ ಅಡಕವಾಗಿರ್ತಕ್ಕಂಥ ಎಲ್ಲ ಮೌಲ್ಯಗಳನ್ನು ನಾವು ಕಂಡುಕೊಳ್ತಾ ಬಂದಾಗ ಅಲ್ಲಿ ನಮ್ಮ ಅರಿವಿಗೆ ಬಂದದ್ದೇನು ಅಂದರೆ ಸುಮಾರು ಹನ್ನೆರಡು ನೂರ ಹದಿನೈದನೇ ಇಸ್ವಿಯಲ್ಲಿ ಅಧಿಕೃತವಾಗಿ ಕಾರ್ಟ ಅಲ್ಲಿ ಕಂಡು ಬರ್ತದೆ ಆದರೆ ನಮ್ಮ ಶರಣರ ಒಂದು ಕಾಲಾವಧಿ ಅನುಭವ ಮಂಟಪದ ಒಂದು ಐತಿಹಾಸಿಕ ಕಾಲಾವಧಿಯನ್ನು ನೋಡಿದರೆ ಹನ್ನೊಂದು ನೂರ ಮೂವತ್ತು ಹನ್ನೊಂದು ನೂರ ನಲವತ್ತನೇ ಇಸ್ವಿಯಲ್ಲಿಯೇ ಶರಣರು ಸುಮಾರು ಅದಕ್ಕಿಂತಲೂ ಒಂದು ಎಂಬತ್ತು ತೊಂಬತ್ತು ವರ್ಷಗಳ ಮೊದಲೇ ಈ ಚಿಂತನೆಗಳನ್ನು ಮಾಡಿದರು ಅನ್ನೋದು ನಮಗೆ ಕಂಡು ಬರ್ತದೆ ಇಲ್ಲಿ ಮೊದಲಿಗೆ ನಾವು ಇನ್ನೊಂದು ವಿಚಾರ ಮಾಡಬೇಕು ಮ್ಯಾಗ್ನಾ ಕಾರ್ಟಾ ಅನ್ನೋದು ಏನು ಮೊದಲನೆಯ ದಾಖಲೆ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಮ್ಯಾಗ್ನಾ ಕಾರ್ಟದೊಳಗೆ ಏನೈತಿ ಅನ್ನೋದನ್ನು ಮೊದಲು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ ನಂತರ ವಚನಗಳಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳು ಹೇಗಿದೆ ಅನ್ನೋದನ್ನು ನಾವು ಕಂಡುಕೊಂಡು ತೌಲನಿಕವಾಗಿ ಚಿಂತನೆ ಮಾಡಿದಾಗ ನಮಗೆ ಆ ಸ್ಪಷ್ಟತೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇಂಗ್ಲೆಂಡಿನ ಕಾರ್ಟ ಅಂದರೆ ಏನು ಎಲ್ಲರೂ ಅಂತೀವಿ ಮ್ಯಾಗ್ನಾಕಾರ್ಟ ಅಂದುಬಿಡ್ತೀವಿ ಅದರ ಅರ್ಥ ಏನು ಏನದು ಶಬ್ದ ಕಾರ್ಟ ಅನ್ನುವಂಥ ಶಬ್ದ ಇಂಗ್ಲೀಷ್ ಪದವೂ ಅಲ್ಲ ಅದು ಲ್ಯಾಟಿನ್ ಪದ ಮೂಲದಲ್ಲಿ ಕಾರ್ಟಾ ಲ್ಯಾಟಿನ್ ಪದ ಅದರ ಅರ್ಥ ಏನು ಅಂದರೆ ನೇರವಾಗಿ ಕನ್ನಡಕ್ಕೆ ಭಾಷಾಂತರ ಮಾಡಿದರೆ ಲ್ಯಾಟಿನ್ನಿಂದ ಇದು ಮಹಾಸನ್ನದು ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತದೆ ಈ ಮಹಾಸನ್ನದು ಅಂತಕ್ಕಂಥ ಮ್ಯಾಗ್ನಾ ಏನಿದೆ ಏನಿದೆಯಲ್ಲ ಹಾಗಾದರೆ ಇದು ಯಾಕೆ ಬಂತು ಯಾತಕ್ಕಾಗಿ ದಾಖಲೆ ಅಲ್ಲಿ ಮೂಡಿ ಬಂತು ಅನ್ನೋದನ್ನು ಒಂದು ಸ್ವಲ್ಪ ಇತಿಹಾಸ ಐತಿಹಾಸಿಕವಾಗಿ ನಾವು ಕಂಡುಕೋಬೇಕಾಗ್ತದೆ ಆ ನೂರ ಚಿಲ್ಲರ್ ಹನ್ನೆರಡು ನೂರು ಹನ್ನೆರಡು ನೂರ ಎರಡರಿಂದ ನೂರ ಇಪ್ಪತ್ತರ ಒಂದು ಅವಧಿಯನ್ನು ಆ ಇಂಗ್ಲೆಂಡ್ ಬ್ರಿಟನ್ ದೇಶವನ್ನು ಕಿಂಗ್ ಜಾನ್ ಅಂತಕ್ಕಂಥ ಒಬ್ಬ ರಾಜ ತನ್ನ ರಾಜ್ಯ ಆಡಳಿತವನ್ನು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಸುಮಾರು ಹನ್ನೆರಡು ನೂರ ಹದಿನಾಲ್ಕು ನಾಲ್ಕನೇ ಒಳಗೆ ಫ್ರಾನ್ಸಿನ ಒಬ್ಬ ದೊರೆ ಆ ದೇಶದ ಮೇಲೆ ದಂಡೆತ್ತಿ ಬರ್ತಾನೆ ದಂಡೆತ್ತಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆವ ಈ ಬ್ರಿಟನ್ನಿನ ದೊರೆ ಏನಾಗ್ತಾನೆ ಸೋತ್ ಹೋಗ್ತಾನಲ್ಲಿ ಸ್ವತಂತ್ರ ಸಂದರ್ಭದಲ್ಲಿ ತನ್ನ ಪೂರ್ವಜರಿಂದ ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ಧನ ಕನಕಾದಿಗಳು ಆಸ್ತಿ ಪಾಸ್ತಿಗಳನ್ನು ಅವ ಆ ಯುದ್ಧದ ಸಂದರ್ಭದಲ್ಲಿ ಶರಣಾಗತನಾಗಿ ಕಳ್ಕೊತಾನೆ ಫ್ರಾನ್ಸಿನ ದೊರೆಗೆ ಎಲ್ಲವನ್ನು ತಾನು ಕಳ್ಕೊತಾನೆ ಕೇವಲ ಬಹಳ ಸಣ್ಣ ಪ್ರಮಾಣದ ರಾಜ್ಯ ಬಹಳ ಸಣ್ಣ ಪ್ರಮಾಣದ ಒಂದು ಧನ ಕನಕಗಳನ್ನು ಹೊಂದಿರತಕ್ಕಂಥ ಅವನಿಗೆ ಸಾಕಷ್ಟು ಮತ್ತಷ್ಟು ರಾಜ್ಯಭಾರವನ್ನು ಮಾಡಲಿಕ್ಕೆ ಆಡಳಿತವನ್ನು ನಡೆಸಲಿಕ್ಕೆ ಸಾಕಷ್ಟು ಪ್ರಮಾಣದ ಒಂದು ಹಣದ ಅವಶ್ಯಕತೆ ಬರ್ತದೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ದಿಕ್ಕು ತೋಚೋದಿಲ್ಲ ಏನು ಮಾಡಿ ಇದನ್ನೆಲ್ಲ ಗಳಿಸ್ಕೋಬೇಕು ಹೊಳ್ಳಿ ಅಂತ ತಿಳಿಯೋದಿಲ್ಲ ಆವಾಗ ಅವನೇನು ಮಾಡ್ತಾನೆ ತನ್ನ ರಾಜ್ಯಭಾರ ಮಾಡುವಂಥ ಸಂದರ್ಭದಲ್ಲಿ ಆ ರಾಜ್ಯದ ಅತ್ಯಂತ ಕೆಳ ದರ್ಜೆಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರ ಮೇಲೆ ಎಲ್ಲ ಪ್ರಜೆಗಳ ಮೇಲಲ್ಲ ಕೆಳದರ್ಜೆಯಲ್ಲಿರ್ತಕ್ಕಂಥ ವ್ಯಾಪಾರಸ್ಥರ ಮೇಲೆ ಯಾವುದೇ ಲಂಗು ಲಗಾಮು ಇಲ್ಲದ ಅನಿಯಂತ್ರಿತವಾಗಿರ್ತಕ್ಕಂಥ ತೆರಿಗೆಗಳನ್ನು ಹೇರಲಿಕ್ಕೆ ಆರಂಭ ಮಾಡ್ತಾನೆ ಅರ್ಥ ಅವರು ದುಡಿಮೆಕ್ಕಿಂತ ಹೆಚ್ಚಿಗೆ ಟ್ಯಾಕ್ಸ್ ಕೊಡೋದು ದುಡಿಮೆಗಿಂತ ಹೆಚ್ಚು ತೆರಿಗೆಗಳನ್ನು ಹೇರಲಿಕ್ಕೆ ಆರಂಭ ಮಾಡ್ತಾನೆ ಯಾವಾಗ ಅವನು ತೆರಿಗೆಯನ್ನು ಆ ಥರ ಹೇರಲಿಕ್ಕೆ ಆರಂಭ ಮಾಡಿದ ಅದನ್ನು ಅಲ್ಲಿನ ಜನ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ದುಡಿಯೋದು ಸ್ವಲ್ಪ ತೆರಿಗೆ ಕೊಡೋದು ಹೆಚ್ಚಾಯಿತು ಆವಾಗ ಅವರೆಲ್ಲ ಅದನ್ನು ವಿರೋಧ ಮಾಡಿದರು ಕೆಲವರು ಅದನ್ನು ವಿನಂತಿ ಮಾಡಿಕೊಂಡ್ರು ಯಾರು ಅವನ ಆಜ್ಞೆಯನ್ನು ಪಾಲಿಸ್ತಿರಲಿಲ್ಲವೋ ಯಾರು ಆ ತೆರಿಗೆ ಕೊಡೋಕ್ಕೆ ವಿಫಲರಾಕಿದ್ರು ಅವರನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಮುಲಾಜ್ ಇಲ್ಲದೆ ಅವರನ್ನು ಜೈಲಿಗೆ ಕಳಿಸ್ತಕ್ಕಂಥ ಕಾರಾಗೃಹ ಬಂಧನದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಆ ರಾಜ ಮಾಡ್ತಾನೆ ಆ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡಿಕೊಂಡು ಇದನ್ನೇನಾದರೂ ಮಾಡಿ ಹತ್ತಿಕ್ಕಬೇಕು ಇಲ್ಲಿರ್ತಕ್ಕಂಥ ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಮೊಟ್ಟ ಮೊದಲನೆಯ ಈ ಯಾವ ಕಾರ್ಟ ಅಂತ ಕರಿತೀವಿ ಇದರ ಕರಡು ಅಂದರೆ ಅದರದ್ದು ರಫ್ ಕಾಪಿ ರೆಡಿ ಮಾಡುತ್ತಾರೆ ಅಂದರೆ ರಾಜರುಗಳು ಹೆಂಗೆ ನಿಯಂತ್ರಣವನ್ನು ಮಾಡಬೇಕು ಯಾವ ಒಂದು ಪರಿಮಿತವಾದ ಚೌಕಟ್ಟಿನ ಅಡಿಯಲ್ಲಿ ಈ ತೆರಿಗೆಯನ್ನು ವಿಧಿಸಬೇಕು ಪ್ರಜೆಗಳ ಧರ್ಮವನ್ನು ಹೆಂಗೆ ಪಾಲಿಸಬೇಕು ಅನ್ನೋದನ್ನು ರಾಜರಿಗೆ ತಿಳಿಸಿಕೊಡೋ ಸಲುವಾಗಿ ಆ ರಾಜನ ಇಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಅನಿಯಂತ್ರಿತ ಕುಕೃತ್ಯಗಳನ್ನು ಒಂದಿಷ್ಟು ನಿಯಂತ್ರಣ ಮಾಡೋ ಉದ್ದೇಶದಿಂದ ಈ ಕಾರ್ಟ ಅಂತಕ್ಕಂಥ ಒಂದು ದಾಖಲೆಯನ್ನು ಕರಡನ್ನು ರೆಡಿ ಮಾಡುತ್ತಾರೆ ಹಂಗಾರೆ ಮೊಟ್ಟ ಮೊದಲಿಗೆ ಆ ಕರಡನ್ನು ಸಿದ್ಧಪಡಿಸಿಕೊಟ್ಟವರು ಯಾರು ಅಂತ ಕೇಳಿದರೆ ಅದೇ ದೇಶದ ಒಬ್ಬ ಆರ್ಚ್ ಬಿಷಪ್ ಅಂತಕ್ಕಂಥ ವ್ಯಕ್ತಿ ಆ ಮೊಟ್ಟ ಮೊದಲನೇ ಕರಡು ಪ್ರತಿಯನ್ನು ರೆಡಿ ಮಾಡಿಕೊಡ್ತಾರೆ ಆ ರೆಡಿ ಮಾಡಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಏನಿತ್ತು ಹಾಗಾದರೆ ಅದರೊಳಗೆ ಏನಿತ್ತು ಅಂತ ಕೇಳಿದರೆ ಅವ್ರು ಮೊದಲು ಕಾಣಿಸೋದೇನು ಅಂದರೆ ಚರ್ಚುಗಳ ಹಕ್ಕು ರಕ್ಷಣೆ ತಿಳೀತರಿ ಚರ್ಚುಗಳ ಹಕ್ಕು ರಕ್ಷಣೆ ಎರಡನೇದು ನ್ಯಾಯಗಳ ಶೀಘ್ರ ವಿಲೇವಾರಿ ಮಾಡಬೇಕು ಮೂರನೇದ್ದು ಎಲ್ಲ ಪ್ರಜೆಗಳ ಮೇಲೆ ಹೇರಲಾಗ್ತಕ್ಕಂಥ ತೆರಿಗೆಯನ್ನು ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಮೂರು ಮುಖ್ಯವಾದ ಅಂಶಗಳನ್ನು ಇಟ್ಟುಕೊಂಡು ಅವರು ಆ ಒಂದು ಮ್ಯಾಗ್ನಾಟ ಅಂತಕ್ಕಂಥ ದಾಖಲೆಯನ್ನು ಸಿದ್ಧಪಡಿಸ್ತಾರೆ ಆದರೆ ಕಾಲಾನುಕ್ರಮದಲ್ಲಿ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಆಚರಣೆಗೆ ಬರೋದಿಲ್ಲ ಅವರು ಬರೆದಿಡ್ತಾರೆ ಆದರೆ ಅದನ್ನು ಯಾವ ರಾಜನೂ ಪಾಲಿಸೋದಿಲ್ಲ ಪ್ರಜೆಗಳು ಪಾಲಿಸೋದಿಲ್ಲ ಅದು ಅಷ್ಟೊಂದು ದಾಖಲೆಯಾಗಿ ಅಲ್ಲಿ ಅಷ್ಟೇ ಇದನ್ನಷ್ಟು ಮುಂದಿಟ್ಟುಕೊಂಡು ಇಲ್ಲಿ ನಡೆದದ್ದೇನು ಇತಿಹಾಸ ಒಬ್ಬ ರಾಜ ತನ್ನ ರಾಜ್ಯದ ಅತ್ಯಂತ ಕೆಳದರ್ಜೆಯ ಸಾಮಾನ್ಯ ವ್ಯಾಪಾರಸ್ಥರ ಮೇಲೆ ಹೇರಿರ್ತಕ್ಕಂಥ ತೆರಿಗೆಯನ್ನು ವಿರೋಧಿಸಿ ಆ ತೆರಿಗೆಯ ಮೇಲೆ ನಿಯಂತ್ರಣವನ್ನು ತರುವ ಉದ್ದೇಶದಿಂದ ರಚನೆ ಮಾಡಿರ್ತಕ್ಕಂಥ ದಾಖಲೆ ಕಾರ್ಟವೇ ಹೊರತು ಅದು ಇಡೀ ವಿಶ್ವದ ಮೊಟ್ಟ ಮೊದಲ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಕೊಡ್ತಕ್ಕಂಥ ದಾಖಲೆ ಅಲ್ಲ ಅನ್ನೋದನ್ನು ಈ ಇತಿಹಾಸದ ಮೂಲಕವಾಗಿ ನಾವೆಲ್ಲ ಕಂಡುಕೋಬೇಕಾಗ್ತದೆ ಯಾರಿಗೆ ಇತಿಹಾಸ ಒಳಗಿಂದ ಗೊತ್ತಿರೋದಿಲ್ಲ ಒಬ್ಬರು ಮೆಗ್ನ ಕಾಟ ಅಂದರೂ ಎಲ್ಲರೂ ಮೆಗ್ನ ಕಾರ್ಟ ಅನ್ಕೋತ ಹೊಂಟ್ವಿ ಆದರೆ ಯಾಕೆ ಆಯಿತು ಅದು ಯಾಕೆ ಜಾರಿಗೆ ಬಂತು ಅದ್ರ ಹಿನ್ನೆಲೆ ಏನು ಅದರ ಉದ್ದೇಶ ಏನು ಅಂತ ತಿಳ್ಕೊಂಡ್ರೆ ಇದು ಪ್ರಜೆಗಳ ಹಕ್ಕು ರಕ್ಷಣೆ ಮಾಡೋದು ಅಲ್ಲ ಕೇವಲ ಸಣ್ಣ ಮಟ್ಟದ ವ್ಯಾಪಾರಸ್ಥರ ಮೇಲೆ ಏರಿರ್ತಕ್ಕಂಥ ತೆರಿಗೆಯನ್ನು ನಿಯಂತ್ರಣ ಮಾಡೋ ಉದ್ದೇಶಕ್ಕಾಗಿ ಆಗಿನ ಸಂದರ್ಭದಲ್ಲಿ ಆ ವ್ಯಕ್ತಿ ಆರ್ಚ್ ಬಿಷಪ್ ಅಂತಕ್ಕಂಥ ವ್ಯಕ್ತಿ ಜಾರಿಗೆ ತಂದಿರತಕ್ಕಂಥ ಕರಡನ್ನು ಒಂದು ಕಾರ್ಟ ಅಂತಕ್ಕಂಥ ದಾಖಲೆಯಾಗಿ ನಮ್ಮ ಮುಂದೆ ಆದರೆ ಅದು ಆಚರಣೆಗೆ ಬರಲಿಲ್ಲ ಅದು ಅಲ್ಲಿಗೆ ಉಳಿದು ಹೋಯಿತು ಆ ಒಂದು ಕಾರ್ಟ ಅಂತಕ್ಕಂಥ ದಾಖಲೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಸೂಕ್ಷ್ಮವಾದ ಅಂಶಗಳನ್ನು ಆ ಹಕ್ಕು ಬಾಧ್ಯತೆಗಳನ್ನು ಆ ತೆರಿಗೆಯ ಕ್ರಮಗಳನ್ನು ಸೂತ್ರಗಳನ್ನು ಕೆಲವೊಂದು ದೇಶದ ಸಂವಿಧಾನ ರಚನೆ ಮಾಡುವಾಗ ಅವರು ಅವುಗಳನ್ನು ಬಳಗಿಸ್ಕೊಂಡ್ರು ಅಂತಕ್ಕಂಥದ್ದು ಒಂದು ಇತಿಹಾಸ ಇದೆ ಅಷ್ಟೇ ಆದರೆ ಮುಂದೆ ನಾವು ಈ ಪ್ರಜಾಪ್ರಭುತ್ವದ ಮೊದಲ ಮಾದರಿ ಅಂತೇಳಿ ಇವತ್ತು ನಾವು ಚಿಂತನೆ ಇದ್ದೀವಿ ಅನುಭವ ಮಂಟಪದ ಕುರಿತಾಗಿ ಈ ಚಿಂತನೆಗೆ ಬಂದರೆ ಹನ್ನೆರಡನೇ ಶತಮಾನದ ಗುರುಬಸವಣ್ಣನವರ ನೇತೃತ್ವದಲ್ಲಿ ಸಂಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಅನುಭವ ಮಂಟಪ ಏನಿದೆಯಲ್ಲ ಇದು ಯಾವುದೇ ರಾಜರು ಮತ್ತು ಪ್ರಜೆಗಳ ಮಧ್ಯದ ಸಂಘರ್ಷದಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಸಂಘಟನೆ ಅಲ್ಲ ಇದು ಯಾರೂ ಕೂಡ ಯಾರನ್ನೋ ಶೋಷಣೆ ಮಾಡಬೇಕು ಅಥವಾ ಯಾರನ್ನೋ ಇಲ್ಲಿ ಉಳಿಸ್ಬೇಕು ಅಂತ ಹೋಗಿರ್ತಕ್ಕಂಥ ಸಂಘಟನೆ ಅಲ್ಲ ಬದಲಾಗಿ ಈ ವಿಶ್ವದ ಪ್ರತಿಯೊಬ್ಬ ಮಾನವರ ನೈಸರ್ಗಿಕವಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ ನಮ್ಮ ಶರಣರ ವಚನಗಳಲ್ಲಿ ಆ ಅನುಭವ ಮಂಟಪದ ಸದಸ್ಯರಾಗಿರ್ತಕ್ಕಂಥ ಏಳುನೂರ ಎಪ್ಪತ್ತು ಅಮರಗಣ ಶರಣರಿದ್ದಾರಲ್ಲ ಅವರು ಯಾರೂ ಕೂಡ ಆ ಏಳುನೂರ ಎಪ್ಪತ್ತು ಸಂಖ್ಯೆ ಏನಿದೆಯಲ್ಲ ಇದು ಈ ವಿಶ್ವದಲ್ಲಿ ಹಿಂದೆಂದೂ ಕಂಡರಿಯದಂಥ ಒಂದು ಇತಿಹಾಸ ಇದು ಯಾಕಂದರೆ ವಿಶ್ವದ ಯಾವ ಭಾಗದಲ್ಲೂ ಕೂಡ ಇಂಥ ಅಪರೂಪದ ಘಟನೆ ನಡೆದಿಲ್ಲ ಏಕಕಾಲಕ್ಕೆ ಏಳುನೂರ ಎಪ್ಪತ್ತು ಜನ ಶರಣರು ವ್ಯಕ್ತಿಗಳೆಲ್ಲ ಸೇರಿಕೊಂಡು ಜಾತಿ ಮತ ಪಂಥ ಲಿಂಗ ಭೇದವಿಲ್ಲದೆ ಏಕಕಾಲಕ್ಕೆ ಕುಳಿತು ತಮ್ಮ ಸಮಕಾಲೀನ ಸಮಾಜದ ಚಿಂತನೆಯನ್ನು ವಿಶ್ವ ಕಲ್ಯಾಣದ ಚಿಂತನೆಯನ್ನು ಪ್ರತಿಯೊಬ್ಬ ಮಾನವನ ಅಂತರಂಗ ಮತ್ತು ಬಹಿರಂಗದ ವಿಕಾಸದ ಚಿಂತನೆಯನ್ನು ಮಾಡಿರ್ತಕ್ಕಂಥ ಒಂದು ದಾಖಲಾರ್ಹವಾಗಿರ್ತಕ್ಕಂಥ ಇತಿಹಾಸ ಏನಾದರೂ ಇದ್ದರೆ ಅದು ನಮ್ಮ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಅನ್ನೋದನ್ನು ಈ ಮೂಲಕವಾಗಿ ನಾವು ಸ್ಪಷ್ಟಪಡಿಸಬೇಕಾಗ್ತದೆ ಅಷ್ಟೇ ಅಲ್ಲದೆ ಅನುಭವ ಮಂಟಪದಲ್ಲಿರ್ತಕ್ಕಂಥ ಶರಣರ ಒಂದು ಕಾಯಕಗಳೇನಿತ್ತಲ್ಲ ಏಳುನೂರ ಎಪ್ಪತ್ತು ಶರಣರು ಖಂಡಿತವಾಗಿ ಕಾಯಕ ಮಾಡ್ತಕ್ಕಂಥವರಾಗಿದ್ದರು ಎಲ್ಲರೂ ಸ್ವಾವಲಂಬಿಗಳಾಗಿದ್ದರು ಆ ಕಾಯಕಗಳ ಆಧಾರದ ಮೇಲೆ ಅಸಮಾನತೆಯನ್ನು ಸೃಷ್ಟಿ ಮಾಡಲಾಗಿರಲಿಲ್ಲ ಭಾಳ ವಿಶೇಷ ಇದು ನಾವೆಲ್ಲ ನೋಡಬೇಕಾಗ್ತದೆ ಈ ದೇಶದ ಈ ನೆಲದ ಒಂದು ಸಂಸ್ಕೃತಿಯಲ್ಲಿ ಚಾತುರ್ವರ್ಣ ವ್ಯವಸ್ಥೆಯನ್ನು ಒಪ್ಕೊಂಡು ಬಂದಿದ್ದರು ವಿರಾಟ ಪುರುಷನನ್ನು ಕಲ್ಪಿಸಿಕೊಂಡು ಅವನು ಪಾದದಿಂದ ಹುಟ್ಟಿದವರು ಅವನು ಹೊಟ್ಟೆಯಿಂದ ಹುಟ್ಟಿದವರು ಭುಜದಿಂದ ಹುಟ್ಟಿದವರು ತಲೆಯಿಂದ ಹುಟ್ಟಿದವರು ಅಂತ ಇಂಥ ನಾಲ್ಕು ವ್ಯವಸ್ಥೆಗಳನ್ನು ಅಲ್ಲಿ ಜಾರಿಗೆ ತಂದಿದ್ದರು ಮಾನವ ಕಲ್ಪಿತವಾಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನೇ ಸತ್ಯ ಅಂತ ಬಿಂಬಿಸಿ ಜನರನ್ನು ಶೋಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಯಲ್ಲಿತ್ತು ಆ ಸಂದರ್ಭದಲ್ಲಿ ಕಲ್ಯಾಣದ ಚಾಲುಕ್ಯ ಅರಸನಾಗಿರ್ತಕ್ಕಂಥ ಬಿಜ್ಜಳನ ಆಳ್ವಿಕೆ ಇತ್ತು ಎಲ್ಲಿ ಈ ಕಲ್ಯಾಣದ ಕೇಂದ್ರದಲ್ಲಿ ಒಟ್ಟಾರೆಯಾಗಿ ಆಗ ಎಲ್ಲೂ ಕೂಡ ಈ ಪ್ರಜಾಪ್ರಭುತ್ವ ಪ್ರಜಾತಾಂತ್ರಿಕ ಮೌಲ್ಯಗಳ ಚಿಂತನೆ ಇರಲಿಲ್ಲ ಇಡೀ ವಿಶ್ವದ ಒಂದೊಂದು ಭಾಗಗಳನ್ನು ಒಂದೊಂದು ಪ್ರಾಂತ್ಯಗಳನ್ನು ಒಬ್ಬೊಬ್ಬ ರಾಜರು ರಾಜಮನೆತನದವರು ರಾಜ್ಯಭಾರ ಮಾಡ್ತಿದ್ದರು ಅಂದರೆ ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ರಾಜಪ್ರಭುತ್ವದ ವ್ಯತ್ಯಾಸ ಏನು ಅಂದರೆ ರಾಜಪ್ರಭುತ್ವ ಅಂದರೆ ಸರ್ವಾಧಿಕಾರಿ ಧೋರಣೆ ರಾಜ ಪ್ರತ್ಯಕ್ಷತ ದೇವತಾ ಅಂತ ಹೇಳಿ ಪ್ರಜೆಗಳೆಲ್ಲ ರಾಜ ಮಾಡಿದ್ದನ್ನು ಸುಮ್ಮನೆ ಒಪ್ಕೋಬೇಕಷ್ಟೇ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯ ಇರೋದಿಲ್ಲ ಅವರು ಹೇಳತಕ್ಕಂಥ ಅವರು ಕೊಡ್ತಕ್ಕಂಥ ಎಲ್ಲ ಕಾನೂನುಗಳನ್ನು ಎಲ್ಲ ತೆರಿಗೆಗಳನ್ನು ಪ್ರತಿಯೊಂದು ವಿಚಾರಗಳನ್ನು ಸುಖ ಸುಮ್ಮನೆ ಒಪ್ಪಿಕೊಂಡು ಬದುಕು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯೊಳಗೆ ಬದುಕ್ತಾ ಇರತಕ್ಕಂಥ ಸಂದರ್ಭ ಅದು ಆ ಸಂದರ್ಭದಲ್ಲಿ ಹೇರಲ್ಪಟ್ಟ ಒಂದು ವಿಶೇಷವಾದಂಥ ವ್ಯವಸ್ಥೆ ಏನು ಅಂದರೆ ಅದು ಈ ಜಾತಿಯ ವ್ಯವಸ್ಥೆ ಅದರಲ್ಲೂ ವಿಶೇಷವಾಗಿ ಚಾತುವರ್ಣ ಪದ್ಧತಿಯ ವ್ಯವಸ್ಥೆ ಆ ಸಂದರ್ಭದಲ್ಲಿ ಆ ಆ ಅನುಭವ ಮಂಟಪದಲ್ಲಿರ್ತಕ್ಕಂಥ ಏಳುನೂರ ಎಪ್ಪತ್ತು ಅಮರಗಣಗಳು ಅಂದಿನ ಆ ವ್ಯವಸ್ಥೆಯಲ್ಲಿ ಎಲ್ಲ ವಿವಿಧ ಜಾತಿ ಜನಾಂಗಕ್ಕೆ ಸೇರಿದವರಾಗಿದ್ದರೂ ಕೂಡ ಅನುಭವ ಮಂಟಪದಲ್ಲಿ ಯಾವ ಜಾತಿ ಇಲ್ಲ ಮತ ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಆ ವೇದಿಕೆ ಅಡಿಯಲ್ಲಿ ಎಲ್ಲರೂ ಸರ್ವರೂ ಸಮಾನವಾಗಿ ತಮ್ಮ ಅಂತರಂಗದ ಭಾವನೆಗಳನ್ನು ಅನುಭವ ಅನುಭಾವವನ್ನು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಆ ಸ್ವಾತಂತ್ರ್ಯವನ್ನು ಪಡೆದಿದ್ದರು ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವದ ಮುಖ್ಯವಾಗಿರ್ತಕ್ಕಂಥ ಒಂದು ಲಕ್ಷಣ ಏನು ಅಂತ ಕೇಳಿದರೆ ವ್ಯಕ್ತಿ ಘನತೆ ಮತ್ತು ವೃತ್ತಿ ಗೌರವ ಇದೆರಡು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ವ್ಯಕ್ತಿ ಮಾಡ್ತಕ್ಕಂಥ ಕಾಯಕದ ಆಧಾರದ ಮೇಲೆ ಅವನ ಘನತೆಯನ್ನು ಹೆಚ್ಚು ಕಡಿಮೆ ಮಾಡುವಂಗಿಲ್ಲ ಅವನು ಬದುಕ್ತಕ್ಕಂಥ ರೀತಿ ಅವನು ಅಳವಡಿಸಿಕೊಂಡಿರ್ತಕ್ಕಂಥ ಆಚಾರ ವಿಚಾರಗಳೇ ಅವನ ವ್ಯಕ್ತಿತ್ವದ ಮಾನದಂಡಗಳು ಹೊರತು ಅವನು ಮಾಡ್ತಕ್ಕಂಥ ಕಾಯಕ ಅಲ್ಲ ಅನ್ನೋದನ್ನು ತೋರಿಸಿಕೊಟ್ಟು ವ್ಯಕ್ತಿ ಘನತೆಯನ್ನು ಸಮಾಜದ ಸಮತೆಯನ್ನು ಕಾಯ್ದುಕೊಂಡದ್ದು ನಮ್ಮ ಅನುಭವ ಮಂಟಪ ಮತ್ತು ಶರಣರ ಈ ಚಿಂತನೆಗಳು ಅದಕ್ಕೆ ಬಸವಣ್ಣವ್ರದ್ದೊಂದು ವಚನ ಸಾಕ್ಷಿ ಆಗ್ತದೆ ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ವಾವುದೆಂದು ಬೆಸ ಾದಡೆ ನಿಮ್ಮಾಣೆ ನಿಮ್ಮ ಪುರಾತನ ರಾಣೆ ಶಿವಭಕ್ತರಲ್ಲಿ ಕುಲವನರಿಸಿದರೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕ ವಾವುದೆಂದು ಬೆಸಗೊಂಡೇನಾದಡೆ ಇಲ್ಲಿ ವ್ಯಕ್ತಿ ಘನತೆಯನ್ನು ತೋರಿಸ್ತದೆ ಯಾವ ವ್ಯಕ್ತಿಗಳಲ್ಲಿ ಅವರು ಮಾಡ್ತಕ್ಕಂಥ ಕಾಯಕದ ಆಧಾರದ ಮೇಲೆ ಅಸಮಾನತೆಯನ್ನು ಸೃಷ್ಟಿ ಮಾಡಲಾಗಿತ್ತಲ್ಲ ಅದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ ನಮ್ಮ ಶರಣರು ಯಾವುದೇ ವ್ಯಕ್ತಿ ಯಾವುದೇ ಸತ್ಯಶುದ್ಧವಾದ ಪ್ರಾಮಾಣಿಕವಾದ ಕಾಯಕವನ್ನು ಮಾಡ್ತಾ ಇರಲಿ ಆ ಎಲ್ಲ ಕಾಯಕಗಳು ಕೂಡ ಸಮಾನ ಆ ಕಾಯಕಗಳನ್ನು ಮಾಡ್ತಕ್ಕಂಥ ಶರಣರು ಕೂಡ ಸಮಾನರು ಅವರಲ್ಲಿ ಯಾವುದೇ ಭೇದ ಭಾವಗಳಿಲ್ಲ ಎದಕ್ಕೆ ಸಮಾನರು ಎಲ್ಲರೂ ಸಮಾನವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ ಎಲ್ಲರೂ ಸಮಾನವಾದ ವ್ಯಕ್ತಿ ಗೌರವವನ್ನು ಮತ್ತು ವೃತ್ತಿ ಗೌರವವನ್ನು ಹೊಂದಿದ್ದಾರೆ ಅನುಭವ ಮಂಟಪದಲ್ಲಿ ಅಂಥ ಒಂದು ಸಂಪೂರ್ಣ ಸ್ವತಂತ್ರವಾಗಿರ್ತಕ್ಕಂಥ ವಾತಾವರಣವನ್ನು ಗುರುಬಸವಣ್ಣನವರು ನಿರ್ಮಾಣ ಮಾಡಿದರು ಯಾವ ಅಂದಿನ ಸಮಾಜದ ಅಂತ್ಯಜ ಕಡೆಯಾಗಿ ಅಂತೇನು ಬಸವಣ್ಣವರು ಬರೀತಾರಲ್ಲ ಆ ಎಲ್ಲ ಕುಲದವರೂ ಅಲ್ಲಿದ್ದರು ಆದರೆ ಅನುಭವ ಮಂಟಪದಲ್ಲಿ ಜಾತಿ ಕುಲ ಗೋತ್ರಗಳ ಪ್ರಶ್ನೆ ಇರಲಿಲ್ಲ ಅವರೆಲ್ಲರಿಗೂ ಕೂಡ ಸಮಾನವಾಗಿರ್ತಕ್ಕಂಥ ವೇದಿಕೆ ಸಮಾನವಾಗಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲಿ ನೀಡಲಾಗಿತ್ತು ಅನ್ನೋದನ್ನು ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಮತ್ತೊಂದು ಕಡೆಗೆ ಬಸವಣ್ಣವ್ರು ಹೇಳುತ್ತಾರೆ ಈ ಸಮಾನತೆಯನ್ನು ವ್ಯಕ್ತಿ ಘನತೆಯನ್ನು ಮತ್ತು ಪ್ರಜೆಗಳ ಸಮಾನವಾದ ಹಕ್ಕುಗಳನ್ನು ಹೆಂಗೆ ಕೊಡ್ತಾರೆ ನಮ್ಮ ಶರಣರು ಅಂತ ಕೇಳಿದರೆ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೌತಿಕವಾದ ವಿಷಯಗಳನ್ನಲ್ಲ ಭೌತಿಕತೆಯನ್ನು ಮೀರಿ ನಿಸರ್ಗ ಸಹಜವಾಗಿರ್ತಕ್ಕಂಥ ವಿಚಾರ ಮತ್ತು ಚಿಂತನೆಗಳನ್ನು ತಂದು ಮಾನವನಲ್ಲಿರ್ತಕ್ಕಂಥ ಈ ಅಸಮಾನತೆ ಅನ್ನೋ ಅಜ್ಞಾನವನ್ನು ತೆಗೆದುಹಾಕ್ತಾರೆ ನಮ್ಮ ಶರಣರು ಹೆಂಗೆ ತೆಗೆದುಹಾಕ್ತಾರೆ ಬಸವಣ್ಣವ್ರು ಪ್ರಶ್ನೆ ಮಾಡ್ತಾರೆ ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲ ಬಿಂದುವಿನ ವ್ಯವಹಾರ ಒಂದೇ ಆಸೆ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಇದು ಬಸವಣ್ಣ ಕೊಡ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಚಿಂತನೆ ಇದು ಹೆಂಗೆ ಕೊಟ್ಟರು ನಮಗೆ ಬಸವಣ್ಣವ್ರಂದರೆ ಯಾವ ಭೌತಿಕವಾದ ನೆಲೆಯಲ್ಲಿ ನೋಡಿ ಎಲ್ಲರೂ ಸಮಾನರದೀವಪ್ಪ ಎಲ್ಲರೂ ಒಂದೇ ಅದೀವಿ ಅಂತ ಹೇಳಿದ್ರೆ ನಮ್ಮ ಅರಿವಿಗೆ ಬರ್ತಿರಲಿಲ್ಲ ಎಲ್ಲಿಗೆ ತಂದರು ಬಸವಣ್ಣವ್ರು ನಮ್ಮನ್ನು ನಮ್ಮ ಅಜ್ಞಾನ ಹೆಂಗೆ ಕಳೆದ್ರು ಅಂತ ಕೇಳಿದ್ರೆ ನಿಸರ್ಗ ಸಹಜವಾಗಿ ಎಲ್ಲರೂ ಸಮಾನರೇ ಅದಾರ ಇವತ್ತು ಯಾವುದೇ ಒಂದು ದಾಖಲೆ ಕೊಡ್ತದೆ ಅಥವಾ ಒಂದು ಯಾರೋ ಕೊಟ್ಟಾರ ಈ ಸಮಾನತೆ ಅಲ್ಲ ನಿಸರ್ಗವೇ ಸಮಾನತೆಯನ್ನು ಕೊಟ್ಟಿದೆ ಅಂತ ಜಗತ್ತಿಗೆ ನಿಸರ್ಗ ಸಹಜವಾದ ಪ್ರಜಾಪ್ರಭುತ್ವವನ್ನು ಕೊಟ್ಟವರು ನಮ್ಮ ಶರಣರು ಇದು ಕೇವಲ ಭಾರತಕ್ಕಂತಲ್ಲ ವಿಶ್ವದ ಪ್ರತಿಯೊಬ್ಬ ಮಾನವನಿಗೂ ಕೂಡ ಅನ್ವಯವಾಗತಕ್ಕಂಥ ಒಂದು ವೈಜ್ಞಾನಿಕ ಚಿಂತನೆ ಇದು ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಈ ಪ್ರಪಂಚದಲ್ಲಿ ಕೇವಲ ಭಾರತ ದೇಶ ಏಷ್ಯಾ ಖಂಡ ಅಲ್ಲ ವಿಶ್ವದ ಯಾವುದೇ ಭಾಗದಲ್ಲಿ ಯಾರೇ ಹುಟ್ಟಬೇಕಾದರೆ ಒಂದು ಪಿಂಡ ನಿರ್ಮಾಣ ಆಗಬೇಕಾದ್ರೆ ಅದು ಹೊಲೆ ಗಂಡಲ್ಲದೆ ಪಿಂಡ ನೆಲೆಯಾಗಲಾರದು ಯಾವುದನ್ನು ಹೊಲೆ ಅಂತ ನಾವು ಕರೆದೀವಿ ಯಾರನ್ನು ಲಿಂಗ ತಾರತಮ್ಯದ ದೃಷ್ಟಿಯಿಂದ ದೂರಿಟ್ಟಿವಿ ಶೂದ್ರರು ಅಂತ್ಯಜರು ಅಂತ ಕರಿತೀವಿ ಅದು ಯಾವುದನ್ನು ಈ ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಒಪ್ಪೋದಿಲ್ಲವೋ ಅದನ್ನು ನಿಸರ್ಗ ಸಹಜ ರೀತಿಯಲ್ಲಿ ಬಸವಣ್ಣವರು ನಮಗೆ ತೋರಿಸ್ಕೊಡ್ತಾರೆ ಇದು ಬರೀ ಒಂದು ತಂತ್ರ ಹೇಳ್ತದೆ ಒಂದು ಪ್ರಜಾಪ್ರಭುತ್ವ ಹೇಳ್ತದೆ ಅಂತಲ್ಲ ನಿಸರ್ಗವೇ ಇದನ್ನು ಹೇಳೈತಿ ಅಂತ ಬಸವಣ್ಣವರು ತೋರಿಸ್ಕೊಡ್ತಾರೆ ಎಲ್ಲರೂ ಹುಟ್ಟೋದು ಹೊಲೆಗಂಡಲ್ಲದೆ ಈ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ಹರುಷಾದಿಗಳೆಲ್ಲ ಒಂದೇ ಯಾವ ಈ ವಿಶ್ವದ ಪ್ರತಿಯೊಬ್ಬ ಮಾನವನಲ್ಲೂ ಕೂಡ ಈ ಎಲ್ಲ ವಿಚಾರಗಳು ಸಮಾನವಾಗಿವೆ ಹೃದಯದಲ್ಲಿ ಏನಾದರೂ ವ್ಯತ್ಯಾಸ ಐತಾ ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದ ಹೃದಯದ ವ್ಯವಸ್ಥೆ ಇದೆ ರಕ್ತ ಪರಿಚಲನೆ ಇದೆ ರಕ್ತದ ಬಣ್ಣ ಒಂದೇ ಆಗಿದೆ ಪ್ರಕೃತಿಯಲ್ಲಿ ಎಲ್ಲವೂ ಒಂದೇ ಇದೆ ಆದರೆ ಮಾನವನ ಅಜ್ಞಾನದ ಕಾರಣಕ್ಕಾಗಿ ಈ ಅಸಮಾನತೆ ಅನ್ನೋದು ಅಜ್ಞಾನದ ಒಂದು ಪ್ರತಿರೂಪ ಅಷ್ಟೆ ಈ ಅಜ್ಞಾನವನ್ನು ಕಳೆದುಕೊಳ್ಳಾರದೆ ಸಮಾನತೆಯನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಇಲ್ಲ ಸಮಾನತೆ ಅನ್ನೋದು ಸುಮ್ಮನೆ ಮಾತಾಡೋ ವಿಚಾರ ಅಲ್ಲ ಅದನ್ನು ನಾವು ಅಳವಡಿಸಿಕೊಳ್ಳೋದು ಎಲ್ಲರಲ್ಲೂ ಆ ನನ್ನನ್ನೇ ಕಾಣೋದು ಇದನ್ನು ಬಸವಣ್ಣವರು ತತ್ವಜ್ಞಾನದ ರೂಪದಲ್ಲಿ ತಂದು ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅನ್ನೋ ರೀತಿಯಲ್ಲಿ ಅನುಭವ ಮಂಟಪ ಏನಾಗಿತ್ತು ಅಂದರೆ ಮಾನವನ ಅಂತರಂಗದ ಅಜ್ಞಾನವನ್ನು ಪರಿಪೂರ್ಣವಾಗಿ ಕಳೆದು ಬಿಡ್ತಿದ್ರು ಒಳಗೆ ಬರುವಾಗ ಮರೆವಿನ ಮಾನವ ಇಲ್ಲಿ ಬಂದು ಹೊರಗೆ ಹೋಗುವಾಗ ಅರಿವಿನ ಶರಣನಾಗಿ ಹೋಗ್ತಿದ್ದ ಅದರ ಅರ್ಥ ಮರವೆಯನ್ನು ಕಳೆಯೋದು ಅರಿವನ್ನು ಪರಿಪೂರ್ಣವಾಗಿ ವಿಕಾಸ ಮಾಡೋದು ಎಲ್ಲಿಯವರೆಗೆ ಮರವೇ ಅಥವಾ ಅಜ್ಞಾನ ಮಾನವನ ಅಂತರಂಗದಲ್ಲಿ ನೆಲೆಸಿರ್ತದೆಯೋ ಅಲ್ಲಿವರೆಗೆ ಅವನು ಎಲ್ಲರೊಂದಿಗೆ ಬೆರೆಯೋದಿಲ್ಲ ಮತ್ತು ತನ್ನಲ್ಲಿ ಅಹಂಭಾವ ಮತ್ತು ತಾನೊಂದಿಷ್ಟು ಬೇರೆ ಅಂತಕ್ಕಂಥ ಭಿನ್ನ ಭಾವಗಳು ಮಾನವನಲ್ಲಿ ಸಹಜವಾಗಿ ಬರುತ್ತವೆ ಹಾಗಾದರೆ ಇದೇನು ಅಂದರೆ ಒಳಗಡೆ ಇರತಕ್ಕಂಥ ಅಸಮಾನತೆ ಅಸಮಾನತೆ ಹೊರಗಿಲ್ಲ ಅದು ಮೊದಲು ನಮ್ಮೊಳಗಿದೆ ಒಳಗಿನ ಅಸಮಾನತೆ ಕಳೆಯಲಾರದೆ ಹೊರಗೆ ಅಸಮಾನತೆ ಸಾಧಿಸ್ಲಿಕ್ಕೆ ಹೆಂಗೆ ಸಾಧ್ಯ ನಾವು ಕಾನೂನು ಮಾಡ್ಬೋದು ಸರ್ಕಾರ ರಚನೆ ಮಾಡ್ಬೋದು ಸಮಾನತೆ ಅಂತ ಹೇಳಬಹುದು ಆದರೆ ಮನಸ್ಸನ್ನಾಗೆ ಮೊದಲು ಅಸಮಾನತೆ ಇತ್ತು ಅಂದರೆ ಬಹಿರಂಗದಲ್ಲಿ ನಾವು ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ಶರಣರು ಈ ತಾಂತ್ರಿಕತೆಯನ್ನು ಅರಿತಿದ್ದರು ಅಂತರಂಗ ಪರಿಪೂರ್ಣ ಪರಿಪಕ್ವವಾಗದೆ ಬಹಿರಂಗದಲ್ಲಿ ಆಚರಣೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಏನು ಕಾರ್ಟ ಅಂತೀರಿ ಬರೆದಿಟ್ರಷ್ಟೇ ಅವರು ಆ ಆ ಒಂದು ಒತ್ತಡವನ್ನು ತಡೆದುಕೊಳ್ಳಿಕ್ಕಾಗಲಾರದೆ ಒಂದಿಷ್ಟು ಆಹಕಗಳ ಕುರಿತಾಗಿ ಪ್ರಜೆಗಳ ಕುರಿತಾಗಿ ರಾಜರಿಂಗ್ ಆಳ್ವಿಕೆ ಮಾಡಿರಿ ಅಂತ ಬರೆದಿಟ್ಟರಷ್ಟೇ ಅಷ್ಟೇ ಆದರೆ ಮಾನವನ ಒಳಗಡೆ ಇರತಕ್ಕಂಥ ಅಸಮಾನತೆಯನ್ನು ಕಳೆಯದೆ ಬಹಿರಂಗದಲ್ಲಿ ಅದನ್ನು ಆಚರಣೆಗೆ ತರೋದು ಸಾಧ್ಯ ಇಲ್ಲ ಅಂತಕ್ಕಂಥ ಈ ಚಿಂತನೆ ಅವರಿಗಿನ್ನೂ ಹೊಳೆದಿರಲಿಲ್ಲ ಅದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಗುರುಬಸವಣ್ಣನವರು ಏನು ಮಾಡ್ತಾರೆ ಅಂದರೆ ಅನುಭವ ಮಂಟಪದಲ್ಲಿರ್ತಕ್ಕಂಥ ಏಳುನೂರ ಎಪ್ಪತ್ತು ಅಮರಗಣ ಶರಣರಿದ್ರಲ್ಲ ಅವರೆಲ್ಲರ ಅಂತರಂಗವನ್ನು ಹಸನು ಮಾಡುತ್ತಾರೆ ಅವರೆಲ್ಲರ ಅಂತರಂಗದಲ್ಲಿ ಎಲ್ಲರೂ ನಾವು ಒಂದೇ ಒಂದೇ ಸಮಾನತೆಯಿಂದ ಒಳಗೂಡಿರತಕ್ಕಂಥ ವ್ಯವಸ್ಥೆಯಲ್ಲಿ ಬದುಕತಕ್ಕಂಥವ್ರು ಅನ್ನೋದನ್ನು ಆ ಚಿಂತನೆಗಳನ್ನು ಕೊಡುತ್ತಾರೆ ಇಲ್ಲಿ ಹೇಳುತ್ತಾರೆ ನೋಡ್ರಿ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ವರ್ಣದಲ್ಲಿ ಕರ್ಣದಲ್ಲಿ ಜನಿಸಿದವರುಂಟೆ ಧರೆಯೊಳಗೆ ಕೂಡಲ ಸಂಗಮ ದೇವ ಇಲ್ಲೇನು ವ್ಯವಸ್ಥೆ ಆಗಿತ್ತು ಅಂದರೆ ಕಾಯಕಕ್ಕೂ ಮತ್ತು ಜಾತಿಗಳಿಗೂ ಒಂದು ಸಂಬಂಧವನ್ನು ಮಾಡಿ ಆ ಆ ಒಂದು ಕಾಯಕದ ಆಧಾರದ ಮೇಲೆ ಈ ಅಧಿಕಾರ ಅನ್ನೋದನ್ನು ಕೇಂದ್ರೀಕರಿಸಲಾಗಿತ್ತು ಇಂಥವರೇ ಅಧಿಕಾರ ನಡೆಸಬೇಕು ಇಂಥವರೇ ಅದಕ್ಕೆ ಒಳಪಡಬೇಕು ಇಂಥವರೇ ಕುಂತು ಹೇಳಬೇಕು ಇಂಥವರೇ ಕುಂತು ಕೇಳಬೇಕು ಅನ್ನೋ ವ್ಯವಸ್ಥೆ ಇತ್ತಲ್ಲ ಇಲ್ಲಿ ಹೇಳೋರು ಮತ್ತು ಕೇಳೋವರ ಮಧ್ಯದಲ್ಲಿ ಪರಿಪೂರ್ಣ ಅಸಮಾನತೆ ಇವರು ಕೇಳೋರು ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಅವರು ಏನೇ ಹೇಳಿದ್ರು ಸುಮ್ಮನೆ ಕೇಳಬೇಕು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ ವಿಚಾರ ಸ್ವಾತಂತ್ರ್ಯ ಇಲ್ಲ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಮ್ಮ ಒಳಗಿನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಅವಕಾಶಗಳೇ ಇರಲಿಲ್ಲ ಅದು ಅಂದಿನ ಕಾಲಘಟ್ಟದಲ್ಲಿ ಆದರೆ ಅನುಭವ ಮಂಟಪ ರಾಜಪ್ರಭುತ್ವದ ಕಾಲದಲ್ಲೇ ಉದಯವಾಗಿರ್ತಕ್ಕಂಥ ನಮ್ಮ ಶರಣರ ಒಂದು ಅನುಭಾವಿಕ ಸಂಸತ್ತು ಆ ರಾಜಪ್ರಭುತ್ವದ ಕಾಲದಲ್ಲೇ ಇದ್ದುಕೊಂಡು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅನುಭವ ಮಂಟಪ ಬಿಂಬಿಸಿ ತೋರಿಸಿತ್ತವತ್ತು ಆ ಅನುಭವ ಮಂಟಪದಲ್ಲಿ ಅದು ಪರಿಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದುಬಿಟ್ಟಿತ್ತು ವಿವಿಧ ಕಾಯಕಗಳನ್ನು ಮಾಡತಕ್ಕಂಥ ಎಲ್ಲ ಶರಣರು ಅಲ್ಲಿ ಸಮಾನವಾಗಿದ್ದರು ಅನುಭವ ಮಂಟಪದಲ್ಲಿ ಅವರಲ್ಲಿ ಯಾವ ತಾರತಮ್ಯಗಳು ಇರಲಿಲ್ಲ ಯಾವ ಮಟ್ಟಿಗೆ ಅಂತ ಕೇಳಿದರೆ ಆ ಅನುಭವ ಮಂಟಪದ ಅಧ್ಯಕ್ಷತೆಯೇನು ಬಸವಣ್ಣನವರು ಯಾರಿಗೆ ಕೊಟ್ಟಿದ್ರಲ್ಲ ಅವರು ಆ ಚಾತುರ್ವರ್ಣ ವ್ಯವಸ್ಥೆಯ ದೃಷ್ಟಿಯಿಂದ ನೋಡಿದರೆ ಭಾಳ ಕೀಳು ಕುಲಕ್ಕೆ ಸಂಬಂಧಪಟ್ಟವರು ಅಂಥವ್ರಂತೊಂದು ಶೂನ್ಯ ಪೀಠದ ಅಧ್ಯಕ್ಷರನ್ನಾಗಿ ಗುರು ಬಸವಣ್ಣನವರೇ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಜಾತೀಯತೆಯ ಆಧಾರದ ಮೇಲಲ್ಲ ಜಾತಿಯನ್ನು ಸಂ ಪೂರ್ಣವಾಗಿ ತ್ಯಜಿಸಿ ಆ ವ್ಯಕ್ತಿ ಹೊಂದತಕ್ಕಂಥ ಅರ್ಹತೆಯ ಆಧಾರದ ಮೇಲೆ ಸಾಧನೆಯ ಆಧಾರದ ಮೇಲೆ ಈ ಜಾತೀಯತೆಯನ್ನು ಆ ಮೂಲ ಪೂರ್ವಾಶ್ರಮದ ಕೊಳೆಯನ್ನು ಪರಿಪೂರ್ಣ ಹಾಕ್ತಕ್ಕಂಥ ಕಾರ್ಯವನ್ನು ಬಸವಣ್ಣನವರು ಮಾಡಿ ತೋರಿಸ್ತಾರೆ ಹೀಗೆ ಎಲ್ಲ ನಿಮ್ಮ ವರ್ಗದ ಜನರು ಕೂಡ ಎಷ್ಟು ಅದ್ಭುತವಾಗಿ ಅನುಭವ ಮಂಟಪಕ್ಕೆ ಆಕರ್ಷಿತರಾಗಿ ಬಂದರೂ ಇಲ್ಲೊಂದು ವಿಶೇಷತೆ ನಾವು ಗಮನಿಸಬೇಕಾದದ್ದೇನೆಂದರೆ ಅದೇ ಅನುಭವ ಮಂಟಪದಲ್ಲಿ ಆಗಿ ಹೋಗಿರ್ತಕ್ಕಂಥ ಭಾಳ ದೊಡ್ಡ ಶರಣ ಮೋಳಿಗೆ ಮಾರಯ್ಯನವರು ಕಾಶ್ಮೀರದ ಅರಸ ಕಾಶ್ಮೀರವನ್ನು ರಾಜ್ಯಭಾರ ಮಾಡ್ತಾ ಇರತಕ್ಕಂಥ ಕಾಶ್ಮೀರದ ಭೂಪಾಲ ಮಹಾದೇವ ಭೂಪಾಲ ಅವರ ಧರ್ಮಪತ್ನಿ ಮಹಾರಾಣಿ ಮಹಾದೇವಮ್ಮ ಇವರಿಬ್ಬರೂ ಕೂಡ ಬಸವಣ್ಣನವರ ಈ ಚಿಂತನೆಗಳೇನಿತ್ತಲ್ಲ ಇವುಗಳಿಗೆ ಪರಿಪೂರ್ಣವಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ತಮ್ಮ ರಾಜ್ಯಭಾರ ಮಾಡ್ತಕ್ಕಂಥ ಅರಸೊತ್ತಿಗೆಯನ್ನು ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿ ಆ ಹನ್ನೆರಡನೇ ಶತಮಾನದ ಅನುಭವ ಮಂಟಪಕ್ಕೆ ಬರ್ತಾರೆ ಅನುಭವ ಮಂಟಪದಲ್ಲಿ ಬಂದ ನಂತರ ತಮ್ಮ ಯಾವ ರಾಜಪ್ರಭುತ್ವವನ್ನು ರಾಜಸತ್ತೆಯನ್ನು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕಟ್ಟಿಗೆ ಕಡಿತಕ್ಕಂಥ ಕಾಯಕವನ್ನು ಮಾಡಿ ಅನುಭವ ಮಂಟಪದಲ್ಲಿ ಬದುಕ್ತಾರೆ ಅಲ್ಲೂ ಕೂಡ ಎಂಥ ಸಮಾನತೆ ಅಂದರೆ ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಶರಣರು ಕೂಡ ಯಾವುದೇ ಕುಲ ಕಸುಬುಗಳು ಏನಾದರೂ ಇರಲಿ ಆ ಎಲ್ಲ ಕಾಯಕಗಳನ್ನು ಸತ್ಯಶುದ್ಧವಾಗಿ ಮಾಡಿ ಗುರುಲಿಂಗ ಜಂಗಮ ಮುಖ ಕರ್ಪಿಸಿ ಸಮಾನತೆಯನ್ನು ಕಾಯ್ಕೊಂಡಿದ್ದರು ಅವರೆಲ್ಲರ ಕಾಯಕಗಳು ಕೂಡ ಸಮಾನವಾಗಿತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಯಾವ ಮಟ್ಟಿಗಿತ್ತು ಅನುಭವ ಮಂಟಪದಲ್ಲಿ ಅಂದರೆ ಇಲ್ಲಿ ಅಲ್ಲಮ ಪ್ರಭುದೇವರು ಅಧ್ಯಕ್ಷರಾಗ್ಯಾರ ಅಂದ್ರೆ ಅವರೊಬ್ಬರೇ ಪ್ರಭುಗಳು ಅಂತಲ್ಲ ಅಲಮ ಪ್ರಭುಗಳು ಹೇಳಿದ್ದನೇ ಎಲ್ಲರೂ ಕೇಳಬೇಕು ಅಂತಲ್ಲ ವಚನಗಳಲ್ಲಿ ನಡೆದಿರತಕ್ಕಂಥ ತಾತ್ವಿಕ ಚಿಂತನೆಯ ಸಂಘರ್ಷಗಳನ್ನು ಕೂಡ ನಾವು ಕಾಣ್ತೀವಿ ಎಷ್ಟೋ ಸಾರಿ ಅಲಮ ಪ್ರಭುದೇವರನ್ನು ಮಾದಾರ್ ಚೆನ್ನಯ್ಯನವ್ರಿಗೆ ತರಾಟೆಗೆ ತಗೋತಾರೆ ಎಷ್ಟೋ ಸಾರಿ ಅಲ್ಲಂ ಪ್ರಭುಗಳು ಹೇಳಿರ್ತಕ್ಕಂಥ ವಿಚಾರಗಳನ್ನು ಚನ್ನಬಸವಣ್ಣನವರು ಪ್ರತಿವಾದ ಮಾಡ್ತಾರೆ ಅಂದರೆ ಯಾರೋ ಒಬ್ಬರ ಕೈಯಲ್ಲಿ ಅಧಿಕಾರವನ್ನು ಕೇಂದ್ರೀಕರಿಸದೆ ಎಲ್ಲರೂ ಸಮಾನವಾಗಿ ಕುಳಿತುಕೊಂಡು ಸಮಾನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅನುಭವಿಸಿರ್ತಕ್ಕಂಥ ಒಂದು ವೇದಿಕೆ ನಮ್ಮ ಅನುಭವ ಮಂಟಪ ಆಗಿತ್ತು ಈ ವಚನಗಳಲ್ಲಿರ್ತಕ್ಕಂಥ ಚಿಂತನೆಗಳನ್ನು ನಾವು ನೋಡ್ತಾ ಹೋದರೆ ಎಲ್ಲರೂ ಕೂಡ ಒಂದೊಂದು ವಿಷಯಗಳ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಒಂದೊಂದು ತತ್ವಗಳನ್ನು ತೊಗೊಳ್ರಿ ಆ ತತ್ವದ ಮೇಲೆ ಬರೀ ಒಬ್ಬರೇ ಶರಣರು ವಚನ ಇರೋದಿಲ್ಲ ಎಲ್ಲ ಶರಣರು ಆ ತತ್ವದ ಮೇಲೆ ಮಾತಾಡ್ಯಾರ ಯಾವುದೇ ಒಂದು ಸಂಗತಿಗಳನ್ನು ತಗೊಳ್ರಿ ಆ ಸಂಗತಿಗಳ ಮೇಲೆ ಎಲ್ಲ ಶರಣರು ಕೂಡ ಮಾತಾಡ್ತಾರೆ ಅಂದರೆ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸೋದು ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯಗಳಲ್ಲಿ ಸರಿಯಾದದ್ದನ್ನು ಎಲ್ಲರೂ ಕೂಡಿಕೊಂಡು ನಿರ್ಣಯ ಮಾಡೋದು ಅದರಂತೆ ಬದುಕನ್ನು ರೂಪಿಸಿಕೊಳ್ತಕ್ಕಂಥ ಒಂದು ವಿಶೇಷವಾದ ವ್ಯವಸ್ಥೆ ಆ ಅನುಭವ ಮಂಟಪದಲ್ಲಿ ಇತ್ತು ಇನ್ನು ಎರಡನೇ ಹಂತದಲ್ಲಿ ಬಹಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾದದ್ದು ಏನು ಅಂತ ಕೇಳಿದರೆ ಅನುಭವ ಮಂಟಪ ರಾಜಪ್ರಭುತ್ವದ ಕಾಲಘಟ್ಟದಲ್ಲಿ ರೂಪಿತವಾಗಿರ್ತಕ್ಕಂಥದ್ದು ಆ ಕಾಲಘಟ್ಟದಲ್ಲಿ ಅದೇ ಪ್ರಭುತ್ವದಲ್ಲಿ ಗುರು ಬಸವಣ್ಣನವರು ಸ್ವತಃ ಪ್ರಧಾನಮಂತ್ರಿಯಾಗಿ ಕಾಯಕ ಮಾಡಿದವರು ಅದೊಂದು ವಿಶೇಷತೆ ಬಸವಣ್ಣವ್ರು ಏನಾಗಿದ್ದರು ಅದೇ ರಾಜಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಬಸವಣ್ಣನವರು ಪ್ರಧಾನಿಯಾಗಿ ಕಲ್ಯಾಣ ರಾಜ್ಯದ ಪ್ರಧಾನಿಯಾಗಿ ಬಸವಣ್ಣನವರು ಕಾಯಕ ಮಾಡ್ತಿದ್ರು ಹಾಗಂತ ಅವರು ಆ ರಾಜಪ್ರಭುತ್ವದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಸಮಾನತೆಗಳನ್ನು ಜಾತೀಯತೆಯ ವ್ಯವಸ್ಥೆಗಳನ್ನು ಆ ಕಾಲದಲ್ಲಿ ಹೇರಲ್ಪಟ್ಟ ವಿಚಾರಗಳನ್ನು ಗುರು ಬಸವಣ್ಣನವರು ನಾನೇ ಇದರ ಪ್ರಧಾನಿ ಅದೀನಿ ಅಂತ ಅವರು ಒಪ್ಪುತ್ತಿರಲಿಲ್ಲ ನಿರ್ದಾಕ್ಷಿಣ್ಯವಾಗಿ ಅದನ್ನು ತಿರಸ್ಕರಿಸಿ ಅನುಭವ ಮಂಟಪವನ್ನು ಸಂಘಟನೆ ಮಾಡಿದರು ಇದು ಭಾಳ ದೊಡ್ಡದು ಅದಕ್ಕಾಗಿ ಹೇಳೋದು ರಾಜಪ್ರಭುತ್ವದ ಕಾಲದಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತಂದವರು ಗುರುಬಸವಣ್ಣನವರು ಇಲ್ಲಿ ತಾವೇ ಪ್ರಧಾನಿ ಇದ್ದರು ಎದರ ಪ್ರಧಾನಿಯವರು ಪ್ರಜಾಪ್ರಭುತ್ವ ದೇಶದ ಪ್ರಧಾನಿಯಲ್ಲ ರಾಜಪ್ರಭುತ್ವದ ಪ್ರಧಾನಿ ಇದ್ದರು ಆದರೂ ಕೂಡ ಅವರ ಕಾಯಕವನ್ನು ಪ್ರಜಾಹಿತಕ್ಕಾಗಿ ಮೀಸಲಿಟ್ಟರು ಇಲ್ಲಿ ಅನುಭವ ಮಂಟಪವನ್ನು ಸಂಘಟಿಸಿದರು ನಾನಿಂಥ ರಾಜನ ಕೈಯ ಕೆಲಸ ಮಾಡ್ತೀನಿ ನಾನಿಂಥ ರಾಜನ ಅದೀನಿ ಮತ್ತು ಅವ್ರು ಹೇಳಿದ್ದೇನೆ ನಾನು ನಡೆಸ್ಬೇಕಂತ ಹೋಗಲಿಲ್ಲ ಬಸವಣ್ಣವರು ಎಲ್ಲ ರೀತಿಯಾಗಿರ್ತಕ್ಕಂಥ ಇಂಥ ಕಟ್ಟಳಗಳನ್ನು ತೆಗೆದು ಹಾಕಿದ್ರು ಅದನ್ನು ಒಂದು ಕಡೆ ಬಸವಣ್ಣವರು ಹೇಳುತ್ತಾರೆ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆ ಯಾವಿನ ಬೆನ್ನ ಕೊರೆಯಲಿ ಏತಕ್ಕಯ್ಯ ನಮಗೆ ನಮ್ಮ ಕೂಡಲ ಸಂಗಮ ದೇವರುಳ್ಳ ಕರ ಈ ಭವಿ ಬಿಜ್ಜರನ ಭಂಡಾರ ಭಂಡಾರವೆನಗಿಯೇತಕ್ಕಯ್ಯ ಎಂಥ ಒಂದು ಪ್ರಾಮಾಣಿಕತೆ ಅಲ್ಲಿ ಇತ್ತು ಅಂತ ಕೇಳಿದರೆ ಸ್ವತಃ ಬಸವಣ್ಣವರು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ತಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲ ಶರಣರಿಗೆ ಈ ಸಮಾನತೆ ಮಂತ್ರವನ್ನೇ ಬೋಧಿಸಿದ್ರವರು ತಾವು ಬಿಜ್ಜಳನ ಆಸ್ಥಾನದ ಪ್ರಧಾನಮಂತ್ರಿ ಆಗಿದ್ದರು ಆ ಆ ಒಂದು ಆಸ್ಥಾನದ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಫಲಾಪೇಕ್ಷೆಗಳನ್ನು ಬಳಸದೆ ಸರ್ವತ್ರ ಸ್ವತಂತ್ರವಾಗಿರ್ತಕ್ಕಂಥ ಕಾಯಕ ತತ್ವವನ್ನೇ ಆಧರಿಸಿ ಅನುಭವ ಮಂಟಪವನ್ನು ಕಟ್ಟಿದರು ಅನುಭವ ಮಂಟಪಕ್ಕೆ ಏನು ಮೂಲ ಮಂತ್ರ ಆಗಿತ್ತು ಅಂದರೆ ಒಂದು ಕಾಯಕ ದಾಸೋಹ ಮತ್ತು ಸಮಾನತೆ ಈ ಮೂರ್ತತ್ವಗಳು ಯಾವ ಆಧಾರದ ಮೇಲೆ ಸಮಾನತೆ ತಂದರು ಬಸವಣ್ಣವರು ಕಾಯಕಗಳೆಲ್ಲವೂ ಸಮಾನ ನೀನು ಯಾವುದಾದರೂ ಕಾಯಕವನ್ನು ಮಾಡು ಅದು ಸತ್ಯ ಶುದ್ಧವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಅದು ಬಹಳ ಶ್ರೇಷ್ಠವಾದ ಕಾಯಕ ಅದರಲ್ಲಿ ಮತ್ತು ಮೇಲು ಕೀಳು ಅನ್ನೋದಿಲ್ಲ ದೊಡ್ಡದು ಸಣ್ಣದು ಅನ್ನೋದಿಲ್ಲ ಎಲ್ಲವೂ ಕೂಡ ಕಾಯಕಗಳು ಶ್ರೇಷ್ಠವಾದವು ಸಮಾನವಾದವು ಆ ಕಾಯಕಗಳನ್ನು ಮಾಡತಕ್ಕಂಥ ಶರಣರೆಲ್ಲರೂ ಸಮಾನರು ಅನ್ನೋದನ್ನು ಜಾರಿಗೆ ತಂದು ತೋರಿಸಿದ್ರು ಇನ್ನು ಎರಡನೇ ಹಂತದಲ್ಲಿ ಆನಿ ಬಿಜ್ಜಳಂಗೆ ಅಂಜುವೆನೇ ಅಂತ ಪ್ರಶ್ನೆ ಮಾಡ್ತಾರೆ ಬಸವಣ್ಣವರು ನಾನೀ ಬಿಜ್ಜಳಿಗೆ ಅಂಜುತ್ತೇನೆ ಅಂತ ಪ್ರಶ್ನೆ ಮಾಡ್ತಾರೆ ಅದು ಏನನ್ನ ತೋರಿಸ್ತದೆ ಅಂದರೆ ರಾಜಪ್ರಭುತ್ವವನ್ನು ಯಾವ ಹಂತದಲ್ಲಿ ಪ್ರಜೆಗಳ ಹಿತರಕ್ಷಣೆಯನ್ನು ಪ್ರಜೆಗಳ ಹಕ್ಕು ಬಾಧ್ಯತೆಗಳನ್ನು ಕಸಿಯತಕ್ಕಂಥ ಅವುಗಳನ್ನು ಶೋಷಣೆಗೆ ಒಳಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಧಿಕ್ಕರಿಸಿ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಇದು ಆ ಎಲ್ಲ ಸಂದರ್ಭಗಳನ್ನು ನಾವೆಲ್ಲ ಗಮನಿಸಿದರೆ ವಚನಗಳಲ್ಲಿ ಆ ಆಶಯ ಮುಖ್ಯವಾಗಿ ಕಂಡುಬರುತ್ತದೆ ಈ ವಚನಗಳಲ್ಲಿರ್ತಕ್ಕಂಥ ಈ ಪ್ರಜಾತಾಂತ್ರಿಕ ಮೌಲ್ಯಗಳು ಮಾನವ ಹಕ್ಕುಗಳ ಕುರಿತಾಗಿರ್ತಕ್ಕಂಥ ಮೌಲ್ಯಗಳು ವ್ಯಕ್ತಿ ಘನತೆ ಸಮಾಜದ ಸಮತೆ ಈ ಎಲ್ಲ ಚಿಂತನೆಗಳನ್ನು ನಾವು ನೋಡಿದರೆ ಯಾವ ಭಾರತ ಸ್ವತಂತ್ರವಾದ ನಂತರ ಈ ದೇಶದ ಸಂಸದೀಯ ವ್ಯವಸ್ಥೆಯನ್ನು ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗಲಿಕ್ಕಾಗಿ ಈ ದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಆ ಸಂವಿಧಾನವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿ ನೋಡಿದರೆ ನಮಗೆ ಕಂಡು ಬರ್ತದೆ ನಮ್ಮ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಚಿಂತನೆಗಳೇ ಈ ಸಂವಿಧಾನಕ್ಕೆ ಮೂಲ ಶರಣರ ಚಿಂತನೆಗಳೇ ಇಲ್ಲಿ ವಿಸ್ತಾರವಾಗಿ ಕಾನೂನು ಅಂತ ಕರೆಸ್ಕೊಂಡ ಅಲ್ಲಿ ವಚನಗಳು ಅಂತ ಕರೆಸ್ಕೊಂಡಿವೆ ಇಲ್ಲಿ ಕಾನೂನು ಅಂತ ಕರೆಸ್ಕೊಂಡವ ಹಂಗಾರೆ ಇವುಗಳನ್ನೆಲ್ಲ ಯಾಕೆ ಮಾಡ್ಯಾರ ಅಂದ್ರೆ ಇಲ್ಲಿ ಬದುಕ್ತಕ್ಕಂಥ ಪ್ರಜೆಗಳ ಕಲ್ಯಾಣಕ್ಕಾಗಿ ಶ್ರೇಯೋಭಿವೃದ್ಧಿಗಾಗಿ ಪ್ರತಿಯೊಬ್ಬ ವ್ಯಕ್ತಿಗಳ ವ್ಯಕ್ತಿತ್ವದ ವಿಕಸನಕ್ಕಾಗಿ ನಮಗೆ ನಾವೇ ವಿಧಿಸಿಕೊಂಡಿರ್ತಕ್ಕಂಥ ಶಾಸನ ಇದು ಅದನ್ನು ಹನ್ನೆರಡನೇ ಶತಮಾನದಲ್ಲಿ ಗುರುಬಸವಣ್ಣನವರು ಅನುಭವ ಮಂಟಪದ ಮೂಲಕವಾಗಿ ಜಾರಿಗೆ ತಂದು ತೋರಿಸಿದ್ರು ಅಲ್ಲಿ ಯಾವುದೇ ಅಧಿಕಾರ ಯಾವ ವ್ಯಕ್ತಿಗೂ ಕೇಂದ್ರೀಕೃತವಾಗಿರಲಿಲ್ಲ ಯಾರೊಬ್ಬರ ಹಕ್ಕು ಬಾಧ್ಯತೆಗಳು ಕೂಡ ಕಸಿಯಲ್ಪಟ್ಟಿರಲಿಲ್ಲ ಎಲ್ಲರಿಗೂ ಸಮಾನ ಅವಕಾಶ ಸಮಾನತೆಯ ಒಂದು ವ್ಯವಸ್ಥೆ ಅಲ್ಲಿ ಜಾರಿಯಲ್ಲಿ ಇದ್ದುದರಿಂದ ನಾವೆಲ್ಲ ಇದನ್ನು ಕಂಡುಕೊಳ್ತೀವಿ ಮತ್ತು ವಿಶ್ವಸಂಸ್ಥೆ ಘೋಷಿಸ್ತಕ್ಕಂಥ ಮಾನವ ಹಕ್ಕುಗಳೇನಿದಾವಲ್ಲ ಆ ಮಾನವ ಹಕ್ಕುಗಳು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಮೊದಲು ಬದುಕೋ ಹಕ್ಕು ಬೇಕು ಆಹಾರದ ಹಕ್ಕು ಬೇಕು ತಾನು ನಂಬಿರ್ತಕ್ಕಂಥ ತಾನು ಬದುಕ್ತಾ ಇರತಕ್ಕಂಥ ಈ ಒಂದು ವ್ಯವಸ್ಥೆ ಎಲ್ಲವನ್ನು ಕೂಡ ಗೌರವಪೂರ್ಣವಾಗಿ ನಡೆಸಿಕೊಂಡು ಹೋಗ್ತಕ್ಕಂಥ ಬದುಕಿನ ಹಕ್ಕು ಬೇಕು ಈ ಎಲ್ಲ ಮಾನವ ಹಕ್ಕುಗಳನ್ನು ಯಾವ ಸಂದರ್ಭದಲ್ಲಿ ಕುಸಿತಾ ಇತ್ತೋ ಅವುಗಳನ್ನು ಮತ್ತೆ ಒಂದಿಷ್ಟು ಜಾಗೃತಿಗೆ ತಂದು ಮಾನವ ಹಕ್ಕುಗಳು ಎಲ್ಲಿ ಉಲ್ಲಂಘನೆ ಆಗ್ತಾವೋ ಅವುಗಳನ್ನು ಘೋರವಾಗಿ ಶಿಕ್ಷಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡ್ತಾರೆ ಆ ಮಾನವ ಹಕ್ಕುಗಳನ್ನೆಲ್ಲ ನಾವು ಚಿಂತನೆ ಮಾಡಿ ನೋಡಿದಾಗ ನಮ್ಮ ಅರಿವಿಗೆ ಬರ್ತದೆ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಅನುಭವ ಮಂಟಪ ಪೂರ್ಣ ಪ್ರಮಾಣದಲ್ಲಿ ಸಾಕಾರಗೊಳಿಸಿತ್ತು ಅದು ಸಾಕಾರಗೊಳಿಸಿದರ ಪರಿಣಾಮವಾಗಿಯೇ ಆ ಪ್ರಜಾತಾಂತ್ರಿಕ ಮೌಲ್ಯಗಳು ಪರಿಪೂರ್ಣವಾಗಿ ಸಾಕಾರಗೊಂಡದರ ಪರಿಣಾಮವಾಗಿಯೇ ಏಳುನೂರ ಎಪ್ಪತ್ತು ಜನ ಏಕಕಾಲಕ್ಕೆ ಜಾತಿ ಮತ ಲಿಂಗ ಭೇದವಿಲ್ಲದೆ ಇಂಥ ಅದ್ಭುತವಾದ ಸ್ವಾನುಭಾವ ಸಿದ್ಧಾಂತ ವಚನಗಳನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಸಾಧ್ಯವಾಗಿದ್ದೇ ಈ ಪ್ರಜಾತಾಂತ್ರಿಕ ಮೌಲ್ಯಗಳು ಅಲ್ಲಿ ಇತ್ತು ಅಂತ ಒಂದು ವೇಳೆ ಇದಲ್ಲಿರಲಿಲ್ಲ ಅಂದರೆ ಈ ಸಮಾನತೆ ಈ ಹಕ್ಕುಗಳು ಈ ಈ ಒಂದು ಸರ್ವ ಸಮಾನತೆಯಿಂದ ಒಳಗೂಡಿರತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡದೇ ಹೋಗಿದರೆ ಅಷ್ಟೊಂದು ಜನ ಆ ಕಾಲಕ್ಕೆ ಹೆಂಗ ಯಾವ ರೀತಿಯಾಗಿ ಒಂದು ಲೋಹ ಚುಂಬಕಕ್ಕೆ ಆಕರ್ಷಿತವಾಗಿ ಬರುವಂತೆ ಬಸವಣ್ಣನವರಿಗೆ ಆಕರ್ಷಿತರಾಗಿ ಎಲ್ಲರೂ ಬಂದರು ಸಾಮಾನ್ಯವಾಗಿ ಎಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಎಲ್ಲಿ ಅಲ್ಲಿ ಎಲ್ಲರೂ ಯಾಕೆ ಬರ್ತಾರೆ ಅಂತ ಕೇಳಿದರೆ ಎಲ್ಲಿ ವ್ಯಕ್ತಿಗೆ ಬಂಧನ ಇರ್ತದೋ ಎಲ್ಲಿ ವ್ಯಕ್ತಿಗೆ ತನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರೋದಲ್ವೋ ಅಲ್ಲಿ ಯಾರೂ ಇರಕ್ಕೆ ಇಷ್ಟಪಡೋದಿಲ್ಲ ಎಲ್ಲಿ ಮುಕ್ತತೆ ಇದೆಯೋ ಎಲ್ಲಿ ಬಂಧನ ಇಲ್ಲವೋ ಎಲ್ಲಿ ಪರಿಪೂರ್ಣ ಸ್ವಾತಂತ್ರ್ಯ ಇದೆಯೋ ಅಲ್ಲಿ ಎಲ್ಲರೂ ಇರಲಿಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಆ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ಎಲ್ಲರಿಗೂ ಮುಕ್ತವಾದ ಚಿಂತನೆ ಅವಕಾಶವನ್ನು ಕೊಟ್ಟಿತ್ತು ಅಷ್ಟೇ ಅಲ್ಲದೆ ಮುಕ್ತವಾದ ಚಿಂತನೆಗೆ ಆಕರ್ಷಿತರಾಗಿ ಬಂದವರು ಮುಕ್ತರಾಗಿ ಬಿಟ್ಟರು ಎಲ್ಲದರಿಂದ ಮುಕ್ತರಾಗಿಬಿಟ್ರು ಬಹಳ ಹಗುರವಾಗಿರ್ತಕ್ಕಂಥ ಅನುಭಾವದ ಅನುಭೂತಿಯನ್ನು ಹೊಂದಿದರು ಅದು ಏನು ಕಾರಣ ಅಂತ ಕೇಳಿದರೆ ಕೇವಲ ಭೌತಿಕ ರೀತಿಯಲ್ಲಿ ನಾವು ಮುಕ್ತರಾಗಿ ಮಾಡಿದರೆ ಸಾಲದು ಬಸವಣ್ಣನವರು ಅಂತರಂಗದ ಅಜ್ಞಾನದಿಂದ ಮುಕ್ತ ಮಾಡಿದರು ಎಲ್ಲರನ್ನು ಒಳಗಡೆ ಇರತಕ್ಕಂಥ ಕೊಳೆಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿದ್ರು ಅದರ ಪರಿಣಾಮ ಅದು ಬಹಿರಂಗದಲ್ಲೂ ಕೂಡ ಆಚರಣೆಗೆ ಬಂತು ಇವತ್ತು ಯಾಕೆ ಇಷ್ಟೆಲ್ಲ ಸಮಾನತೆಯನ್ನು ಹೇಳುತ್ತೀವಿ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಹೇಳುತ್ತೀವಿ ಆ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ಆದರೆ ಅದೆಲ್ಲವೂ ಬರಲಿಟ್ಟ ಸಿದ್ಧಾಂತವಾಗಿದೆ ಅದು ಯಾವುದೂ ಕೂಡ ಆಚರಣೆಗೆ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳಿದರೆ ಆ ಸಿದ್ಧಾಂತಗಳನ್ನು ನಾವು ಅಂತರ್ಗತಗೊಳಿಸಿಕೊಂಡು ಒಪ್ಪಿಕೊಂಡು ಅಪ್ಪಿಕೊಂಡು ಆಚರಣೆಗೆ ತರುವಲ್ಲಿ ನಮ್ಮೊಳಗಡೆ ಇರತಕ್ಕಂಥ ಆ ಮೂಲ ಅಸಮಾನತೆ ಅದಕ್ಕೆ ಕಾರಣ ಆಗ್ತದೆ ಆದರೆ ಬಸವಣ್ಣನವರು ಈ ಸಿದ್ಧಾಂತವನ್ನು ಬರೆದಿಟ್ಟ ಸಿದ್ಧಾಂತವಾಗಿ ಸ್ಥಾವರವಾಗಿ ಇಡಲಿಲ್ಲ ಅದನ್ನು ಆಚರಣೆಗೆ ತಂದು ತೋರಿಸಿದರು ಅನುಭವ ಮಂಟಪದಲ್ಲಿ ಅದು ಆಚರಣೆಗೆ ತಂದರ ಪರಿಣಾಮವಾಗಿಯೇ ಅನುಭವ ಮಂಟಪ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಚಿಂತನೆಯ ಒಂದು ಕೇಂದ್ರವಾಯಿತು ಅಷ್ಟೇ ಅಲ್ಲದೆ ಈ ವಿಶ್ವದ ಮೊಟ್ಟ ಮೊದಲನೆಯ ಸಂಸತ್ತು ಅಂತ ಕರೆಸಿಕೊಳ್ಳಿಕ್ಕೆ ಕಾರಣವಾಯಿತು ನಮ್ಮ ಎಲ್ಲ ಶರಣರು ಗುರು ಬಸವಣ್ಣನವರಾದಿಯಾಗಿ ಎಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬ ಮಾನವನ ವ್ಯಕ್ತಿತ್ವಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಸಮಕಾಲೀನ ಜಗತ್ತಿನಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಅಂಧಾನುಕರಣೆಗಳನ್ನು ಇನ್ನೂ ಹಲವು ರೀತಿಯಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಏಕಕಾಲಕ್ಕೆ ಕುಳಿತುಕೊಂಡು ಸಮಾನವಾಗಿ ಚಿಂತನೆ ಮಾಡಿದರು ಅಭಿವ್ಯಕ್ತಗೊಳಿಸಿದರು ಆ ಕಾರಣಕ್ಕಾಗಿ ಅದು ವಿಶ್ವದ ಮೊಟ್ಟ ಮೊದಲನೆಯ ಸಂಸತ್ತು ಅಂತ ಕರೆಸಿಕೊಂತು ಅದು ಕೇವಲ ಒಂದು ಸಮುದಾಯ ಒಂದು ಧರ್ಮಕ್ಕೆ ಸೀಮಿತವಾದ ಚಿಂತನೆಯ ಸ್ಥಳವಲ್ಲ ಅದು ವಿಶ್ವ ಕಲ್ಯಾಣವನ್ನು ಮಾಡ್ತಕ್ಕಂಥ ಚಿಂತನೆ ಚಿಂತನೆಯ ಸ್ಥಳ ವಿಶ್ವದ ಪ್ರತಿಯೊಬ್ಬ ಮಾನವನಿಗೆ ಅವಶ್ಯಕವಾಗಿರ್ತಕ್ಕಂಥ ಬದುಕಿನ ಮೌಲ್ಯಗಳನ್ನು ಕಟ್ಟಿಕೊಟ್ಟಂಥ ಕೇಂದ್ರ ಅದು ನಮ್ಮ ಅನುಭವ ಮಂಟಪ ಆ ಹಿನ್ನೆಲೆಯಲ್ಲಿ ಅದು ಈ ವಿಶ್ವದ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಅಂತ ಕರೆಸಿಕೊಳ್ತದೆ ಮತ್ತು ನಮ್ಮ ಈ ಶರಣರ ಚಿಂತನೆಗಳು ಆ ಅನುಭವ ಮಂಟಪ ಏನಿದೆ ಅದು ವಿಶ್ವದ ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವದ ಮಾದರಿ ಅಂತ ಕರೆಸಿಕೊಳ್ತದೆ ಆ ಹಿನ್ನೆಲೆಯಲ್ಲಿ ಯಾವ ಇಂಗ್ಲೆಂಡಿನ ಮ್ಯಾಗ್ನಾ ಮ್ಯಾಗ್ನಾಕಾಟವನ್ನು ವಿಶ್ವದ ಮೊದಲನೆಯ ಪ್ರಜಾಪ್ರಭುತ್ವದ ಮಾದರಿ ಅಂತ ಕರಿತಿದ್ರಲ್ಲ ಆ ಇತಿಹಾಸವನ್ನು ನಾವು ಸ್ವಲ್ಪ ಆಳಕ್ಕಿಳಿದು ನೋಡಿದಾಗ ಅರ್ಥ ಆಗ್ತದೆ ಅಲ್ಲಿ ಪ್ರಜಾಪ್ರಭುತ್ವದ ಚಿಂತನೆಗಳು ಎಳ್ಳಷ್ಟು ಇಲ್ಲ ಆಚರಣೆಗಂತೂ ಬರಲೇ ಇಲ್ಲ ಆದರೆ ಇವತ್ತು ಈ ಶರಣರ ಚಿಂತನೆಗಳನ್ನು ವಿಸ್ತೃತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿ ನೋಡಿದಾಗ ನಮ್ಮ ಅರಿವಿಗೆ ಬರ್ತದೆ ಅದು ಪ್ರಜಾಪ್ರಭುತ್ವಕ್ಕೆ ಭಾಳ ದೂರ ಆದರೆ ನಮ್ಮ ಶರಣರ ಚಿಂತನೆಗಳು ಮಾತ್ರ ಪ್ರಜಾಪ್ರಭುತ್ವವನ್ನೇ ಬಿಂಬಿಸ್ಯಾವ ಬಿತ್ತಿ ಹೋಗ್ಯಾವ ಅದರ ಪರಿಣಾಮ ಇವತ್ತು ವಿಶ್ವದಲ್ಲಿ ಮಾನವ ಹಕ್ಕುಗಳ ಕುರಿತಾಗಿ ವಿಶ್ವದ ಎಲ್ಲ ದೇಶಗಳಿಗೆ ಒಂದು ಒಳ್ಳೆಯ ಸಂವಿಧಾನವಾಗಿ ನಮ್ಮ ವಚನಗಳೇ ಮಾದರಿಯಾಗಿ ನಿಲ್ತವ ವಚನಗಳಲ್ಲಿರ್ತಕ್ಕಂಥ ಸೂತ್ರಗಳು ಅಂಶಗಳನ್ನೇ ಈ ವಿಶ್ವದ ಹಲವಾರು ದೇಶದ ಸಂವಿಧಾನಗಳಲ್ಲಿ ಮೌಲ್ಯವಾಗಿ ಸ್ವೀಕರಿಸಿರ್ತಕ್ಕಂಥ ಅಂಶಗಳನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕು ಇದೆಲ್ಲ ಅರಿತೇ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇದೇ ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಯ ದಡದಲ್ಲಿ ಲ್ಯಾಂಬತ್ ನಗರದಲ್ಲಿ ನೀರಜ್ ಪಾಟೀಲರ ಬಹಳ ದೊಡ್ಡ ಪ್ರಯತ್ನದ ಪರಿಣಾಮವಾಗಿ ಬಸವಣ್ಣನವರ ಪ್ರತಿಷ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಆ ಬಸವ ಪುತ್ಥಳಿ ಪ್ರತಿಷ್ಠಾಪನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳೇ ಅದನ್ನು ಅನಾವರಣ ಮಾಡಲಿಕ್ಕೆ ಹೋಗಿದ್ರು ಹೋದಾಗ ಅದೇ ಇಂಗ್ಲೆಂಡನ್ನ ದೇಶದ ಯಾವ ಮ್ಯಾಗ್ನಾ ಕಾರ್ಟ ವಿಶ್ವದ ಮೊಟ್ಟ ಮೊದಲ ಸಂಸತ್ ಅಂತ ಕರೆಸ್ಕೊಂಡಿತ್ತು ಅಧಿಕೃತ ದಾಖಲೆ ಅಂತ ಕರೆಸ್ಕೊಂಡಿತ್ತು ಅದನ್ನು ಮದರ್ ಲ್ಯಾಂಡ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಕರಿತಿದ್ದರು ತಾಯ್ನಾಡು ಅಂತ ಕರಿತಿದ್ರು ಅದೇ ನೆಲದೊಳಗೆ ನಿಂತು ಬಸವಣ್ಣನವರು ಭಾಳ ಹೆಮ್ಮೆಯಿಂದ ಭಗವಾನ್ ಬಸವೇಶ್ವರರು ಹನ್ನೆರಡನೇ ಶತಮಾನದಲ್ಲಿಯೇ ಈ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಅನುಭವ ಮಂಟಪದ ಮೂಲಕವಾಗಿ ಜಾರಿಗೆ ತಂದು ತೋರಿಸಿದ್ರು ವಚನಗಳೇ ಅದಕ್ಕೆ ಅಧಿಕೃತವಾದ ದಾಖಲೆ ಅನ್ನೋದನ್ನು ಇಡೀ ವಿಶ್ವದ ಮುಂದೆ ಭಾಳ ಹೆಮ್ಮೆಯಿಂದ ಹೇಳಿದರು ಅಷ್ಟೇ ಅಲ್ಲದೆ ಸವಾಲಾಗಿ ಒಂದು ಮಾತು ಹೇಳ್ತಾರೆ ನೀವು ಮದರ್ ಲ್ಯಾಂಡ್ ಆಫ್ ಪಾರ್ಲಿಮೆಂಟ್ ಆದರೆ ಬಸವಣ್ಣನ ಭೂಮಿಯಾದ ಭಾರತ ಫಾದರ್ ಲ್ಯಾಂಡ್ ಆಫ್ ದಿ ಪಾರ್ಲಿಮೆಂಟ್ ಅಂತ ಸ್ವತಃ ನಮ್ಮ ಪ್ರಧಾನಮಂತ್ರಿಯವರು ಹೇಳುತ್ತಾರೆ ಇದು ಎಂಥ ಒಂದು ಹೆಮ್ಮೆಯ ಸಂಗತಿ ಇದು ಆ ಕಾರಣಕ್ಕಾಗಿ ಈ ವಿಶ್ವದ ಮೊಟ್ಟ ಮೊದಲನೆಯ ಪ್ರಜಾತಂತ್ರಗಳ ಮಾದರಿ ನಮ್ಮ ಅನುಭವ ಮಂಟಪ ಅನ್ನೋದನ್ನು ಈ ಮೂಲಕವಾಗಿ ನಾವೆಲ್ಲ ಅರಿತುಕೊಳ್ಳಬಹುದಾಗಿದೆ ಇದನ್ನು ಕೇವಲ ಅರಿತರೆ ಸಾಲದು ಚಿಂತನೆ ಮಾಡಿದರೆ ಸಾಲದು ಶರಣರು ಕೊಟ್ಟಿರ್ತಕ್ಕಂಥ ಪ್ರಜಾತಾಂತ್ರಿಕ ಮೌಲ್ಯಗಳು ಇಂದಿನ ಸಂಸದೀಯ ವ್ಯವಸ್ಥೆಯಲ್ಲಿ ಪರಿಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬಂದದ್ದೇ ಆದರೆ ಅವತ್ತು ಬಸವಣ್ಣನವರು ಕಟ್ಟಿ ತೋರಿಸಿದ ಹನ್ನೆರಡನೇ ಶತಮಾನದ ಕಲ್ಯಾಣ ರಾಜ್ಯ ಇಂದಿಗೂ ಕೂಡ ಅದು ಸಾಕಾರಗೊಳ್ಳಕ್ಕೆ ಸಾಧ್ಯ ಇದೆ ಅಲ್ಲಿರ್ತಕ್ಕಂಥ ಆಚಾರ ಧರ್ಮ ವಿಚಾರ ಧರ್ಮ ಪ್ರತಿಯೊಬ್ಬ ವ್ಯಕ್ತಿ ತಾನು ಹೊಂದಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಮತ್ತು ಪ ಹಕ್ಕುಗಳು ಇವೆಲ್ಲವುಗಳನ್ನು ನಮ್ಮ ಶರಣರು ವಚನದಲ್ಲಿ ಏನು ತೋರಿಸ್ಕೊಟ್ಟಾರ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಬೇಕಾದದ್ದು ಇವತ್ತಿನ ನಮ್ಮ ನಿಮ್ಮೆಲ್ಲರ ಒಂದು ಹೊಣೆಗಾರಿಕೆ ಆಗಿರ್ತದೆ ಕೇವಲ ಸರ್ಕಾರದ ಹೊಣೆಗಾರಿಕೆ ಅಲ್ಲ ಸರ್ಕಾರವನ್ನು ರಚನೆ ಮಾಡಿರ್ತಕ್ಕಂಥ ಪ್ರಜೆಗಳ ಹೊಣೆಗಾರಿಕೆ ಇರ್ತದೆ ಅದನ್ನು ನಾವೆಲ್ಲ ಪೂರ್ಣ ಪ್ರಮಾಣದಲ್ಲಿ ಆಚರಣೆಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡೋಣ ತನ್ನ ಮೂಲಕವಾಗಿ ಈ ಅನುಭವ ಮಂಟಪದ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ವಿಶ್ವದೆತ್ತರಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ ಅಂತ ಹೇಳಿ ಈ ಒಂದು ಚಿಂತನೆಯನ್ನು ಗುರುಬಸವಣ್ಣನವರ ಪಾದಕ್ಕೆ ಸಮರ್ಪಿಸ್ತೇನೆ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು തമാ ഇഷ്ട കണ്ടിര പുണ്ാപണംബ തമ ഇഷ്ട